ಎಲ್ರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸದಾನಂದ್ ಮಗ್ದುಮ್ ಇವತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ವಿವರಣಾತ್ಮಕವಾದಂಥ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತೇಳಿ ಕೇಳ್ಯಾರ ಹೊಂದಾಣಿಕೆ ಇರಬೇಕು ಅದ್ಯಾವುದು ಅಂತ ಕೇಳ್ಯಾರ ಆಪ್ಷನ್ ಎ ಇದೆ ಮೂರನೇ ಕೃಷ್ಣ ಕೈಲಾಸನಾಥ ದೇವಾಲಯ ಅಂತೈತಿ ತದನಂತರ ಬಲ್ಬನ್ ಇಲ್ಲಿ ಬಲ್ಬನ್ ಕುತುಬ್ ಮಿನಾರ್ ಅಂತೈತಿ ತದನಂತರ ಶೇರ್ ಶಾ ಸೂರಿ ಫತೇಪುರ್ ಶಿಕ್ರಿ ಅಂತೈತಿ ಡಿ ಆಪ್ಷನ್ ಏನೈತಿ ಅಂದ್ರೆ ಶಹಜಹಾನ್ ತಾಜ್ಮಹಲ್ ಹೊಂದಾಣಿಕೆ ಇರುವುದು ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳ್ಯಾರ ಇಲ್ಲಿ ಮೂರನೇ ಕೃಷ್ಣ ಕೈಲಾಸನಾಥ ದೇವಾಲಯ ಅಂತೈತಿ ಇದು ತಪ್ಪು ಬಲ್ಬನ್ ಕುತುಬ್ ಮಿನಾರ್ ಇದು ಕೂಡ ತಪ್ಪು ಶಾ ಸೂರಿ ಫತೇಪುರ್ ಶಿಕ್ರಿ ಇದು ತಪ್ಪು ಹಂಗಂದ್ರೆ ಮೂರು ತಪ್ಪದಾವ ಅಂದ್ರೆ ಆನ್ಸರ್ ಯಾವುದಾಗಿರ್ತತಿ ಅಂತಂದರೆ ಡಿ ಶಹಜಹಾನ್ ಮಹಲ್ ಅಂತ ಆಗಿರ್ತತಿ ಇದು ಸರಿಯಾದ ಉತ್ತರ ಹಾಗಂದ್ರೆ ಇವು ಯಾಕೆ ತಪ್ಪಾಗ್ಯಾವ ಕೈಲಾಸನಾಥ ದೇವಾಲಯ ಯಾರು ಅಂತಂದರೆ ಮೂರನೇ ಕೃಷ್ಣ ಅಲ್ಲ ಇಲ್ಲಿ ಒಂದನೇ ಕೃಷ್ಣ ರಾಷ್ಟ್ರಕೂಟರ ದೊರೆ ಒಂದನೇ ಕೃಷ್ಣ ಮಹಾರಾಷ್ಟ್ರದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಈ ಕೈಲಾಸನಾಥ ದೇವಾಲಯ ಅಂತಂದಾಗ ಇದು ಅತ್ಯಂತ ಪ್ರಮುಖವಾದ ದೇವಾಲಯಗಳಲ್ಲಿ ಒಂದು ಭಾರತದಲ್ಲಿ ಈ ದೇವಾಲಯ ಕಲ್ಲಿನಿಂದ ಅಂದರೆ ಬೃಹತ್ತಾದ ಬೆಟ್ಟವನ್ನು ಕೊರೆದು ಮಾಡಲಾದಂತಹ ದೇವಾಲಯ ಕೈಲಾಸನಾಥ ದೇವಾಲಯ ಇದಕ್ಕೆ ಕೈಲಾಸನಾಥನೇ ಅಂತ ಯಾಕೆ ಹೆಸರಿಟ್ಟಾರ ಅಂತಂದ್ರೆ ಇಲ್ಲಿ ರಾವಣನು ಅಂತಂದರೆ ಲಂಕಾಸುರನಾದಂಥ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರ್ತಕ್ಕಂಥ ಕಲಾಕೃತಿಯನ್ನು ಹೊಂದಿರತಕ್ಕಂಥ ದೇವಾಲಯ ಆಗಿರೋದರಿಂದಾಗಿ ಈ ದೇವಾಲಯಕ್ಕೆ ಕೈಲಾಸನಾಥ ದೇವಾಲಯ ಅಂತ ಕರೀತಾರೆ ಈ ದೇವಾಲಯ ಎರಡು ಅಂತಸ್ತಿನಲ್ಲಿ ನಿರ್ಮಾಣ ಆಗೈತಿ ಮತ್ತು ಇದು ಒಂದು ನೂರು ಅಡಿ ಎತ್ತರವನ್ನು ಹೊಂದೈತಿ ಒಂದು ನೂರು ಅಡಿ ಎತ್ತರ ಈ ದೇವಾಲಯ ತಳಪಾಯದಿಂದ ಎಷ್ಟು ಅಡಿ ಎತ್ತರ ಹೊಂದೈತಿ ಅಂತಂದರೆ ಒಂದು ನೂರ ಏಳು ಅಡಿ ಎತ್ತರ ಭೂಮಿಯಿಂದ ಅಡಿ ಎತ್ತರ ಐತಿ ತಳಪಾಯದಿಂದ ಒಂದು ನೂರ ಏಳು ಅಡಿ ಎತ್ತರ ಐತಿ ಅಂತಂದರೆ ಇದರ ತಳಪಾಯವೇ ಏಳು ಅಡಿ ಐತಿ ಅಂತಹ ದೇವಾಲಯ ಯಾವುದು ಅಂತಂದರೆ ಈ ಕೈಲಾಸನಾಥ ದೇವಾಲಯ ಭಾಳ ಸುಂದರವಾದಂತಹ ದೇವಾಲಯ ಇನ್ನು ಎರಡನೇದು ಇದು ಯಾಕೆ ತಪ್ಪಾಗೈತಿ ಬಲ್ಬನ್ ಕುತುಬ್ ಮಿನಾರ್ ಅಂತ ಐತಿ ತಪ್ಪಿದು ಈ ಕುತುಬ್ ಮಿನಾರನ್ನ ನಿರ್ಮಾಣ ಮಾಡಿದವರು ಬಲ್ಬನ್ ಅಲ್ಲ ಯಾರು ಅಂತಂದರೆ ಕುತುಬುದ್ದಿನ್ ಐಬಕ್ ಇದು ಗೊತ್ತಿರಬೇಕು ಕುತುಬ್ ಮಿನಾರ್ ನಿರ್ಮಾಣ ಮಾಡಿದವರು ಕುತುಬುದ್ದೀನ್ ಐಬಕ್ ಆಗಿರ್ತಾನೆ ಈ ಕುತುಬ್ ಮಿನಾರ್ ಎಷ್ಟು ಅಂತಸ್ತ ಐತಿ ಅಂದರೆ ಐದು ಅಂತಸ್ತಿನಲ್ಲಿ ನಿರ್ಮಾಣವಾದಂಥ ಒಂದು ಒಂದು ಸ್ಮಾರಕ ಇದು ಎಲ್ಲಿದೆ ಅಂತಂದರೆ ದೆಹಲಿ ಎಲ್ಲೈತಿ ಈ ಒಂದು ಮಿನಾರ್ ಯಾರ ಸ್ಮರಣಾರ್ಥವಾಗಿ ಈ ಮಿನಾರ ನಿರ್ಮಾಣ ಮಾಡ್ಯಾರ ಅಂದ್ರೆ ಕ್ವಾಜಾ ಕುತುಬುದ್ದೀನ್ ಭಕ್ತಿಯಾರ್ ಕಾಕಿ ಇನ್ನೊಂದು ಸರ್ತಿ ಹೇಳ್ತೇನೆ ಕ್ವಾಜಾ ಕುತುಬುದ್ದೀನ್ ಬತ್ತಿಯಾರ್ ಕಾಕಿ ಎಂಬ ಸೂಪಿ ಸಂತನ ಸ್ಮರಣಾರ್ಥವಾಗಿ ಈ ಕುತುಬ್ ಮಿನಾರನ್ನು ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾನೆ ಈ ಒಂದು ಮಿನಾರ್ ಎಷ್ಟು ಎತ್ ಎತ್ತರ ಐತಿ ಅಂತಂದರೆ ಎರಡು ನೂರ ಮೂವತ್ತೆಂಟು ಅಡಿ ಫೀಟ್ ಏನಂತಂದ್ರೆ ಎತ್ತರವನ್ನು ಹೊಂದೈತಿ ಎಷ್ಟು ಅಂತಸ್ತು ಅಂದರೆ ಐದು ಅಂತಸ್ತಿನ ನಿರ್ಮಾಣವಾದಂಥ ಒಂದು ಕಟ್ಟಡ ಯಾವ ಶೈಲಿಯಲ್ಲಿ ಅಂತ ಕೇಳ್ತಾರೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದಂಥ ಕಟ್ಟಡ ಯಾವುದಾಗಿ ಅಂದ್ರೆ ಈ ಒಂದು ಕಟ್ಟಡ ಈ ಒಂದು ಕುತುಬ ಮಿನಾರ್ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ತದನಂತರ ಈ ಇನ್ನೊಂದು ಸಿ ಐತಿ ಶಾ ಸೂರಿ ಪಥೇಪುರ್ಷಿಕ್ರಿ ಅಂತೇಳಿ ಇದು ಶೇರ್ಷಾ ಸೂರಿ ಪಥೇಪುರ್ಷಿಕ್ರಿ ಅಲ್ಲ ಯಾವುದು ಅಂದರೆ ಈ ಪತೇಪುರ್ ಶಿಕ್ರಿ ಎಂಬ ನಗರವನ್ನು ನಿರ್ಮಾಣ ಮಾಡಿದವರು ಅಕ್ಬರ್ ಹಾಗಂದ್ರೆ ಪತೇಪುರ್ ಶಿಕ್ರಿ ಎಂಬ ನಗರವು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಈ ಪತೇಪುರ್ ಶಿಕ್ರಿ ಎಂಬ ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಕ್ಬರ್ ಈ ಪತೇಪುರ್ ಶಿಕ್ರಿಯನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ ತದನಂತರ ಈ ಪತೇಪುರ್ ಶಿಕ್ರಿಯನ್ನು ನೋಡಿದಂತಹ ವಿ ಎ ಸ್ಮಿತ್ ಎಂಬ ಒಬ್ಬ ಇತಿಹಾಸಕಾರ ಏನಂತ ಹೇಳ್ತಾನೆ ಅಂತಂದರೆ ಇದು ಸಿಲೆಗಳಲ್ಲಿನ ಶೃಂಗಾರ ಅಂತ ಹೇಳ್ತಾನೆ ಅಂದರೆ ಅಷ್ಟು ಸುಂದರವಾಗಿ ನಿರ್ಮಾಣ ಆಗೈತಿ ಈ ಒಂದು ನಗರ ಅಂತ ಹೇಳ್ತಾನೆ ಈ ನಗರದಲ್ಲಿ ಒಂದು ಸ್ಮಾರಕವ ಏನಾಗೈತಿ ಅಂದ್ರೆ ನಿರ್ಮಾಣ ಆಗೈತಿ ಆ ಸ್ಮಾರಕ ಯಾವುದು ಅಂದರೆ ಬುಲಂದ್ ದರ್ವಾಜ ಬುಲಂದ್ ದರ್ವಾಜ ಎಂಬ ಸ್ಮಾರಕ ನಿರ್ಮಾಣ ಆಗೈತಿ ಇದನ್ನು ನಿರ್ಮಾಣ ಮಾಡಿದವರು ಕೂಡ ಆಗಿರ್ತಾನೆ ಇದನ್ನ ಯಾಕೆ ನಿರ್ಮಾಣ ಮಾಡಿದ ಅಂತಂದರೆ ಅಕ್ಬರ್ ಹದಿನೈದು ನೂರ ಎರಡರಲ್ಲಿ ಗುಜರಾತಿನ ಮೇಲೆ ದಾಳಿ ಮಾಡಿದ್ದ ಆ ಗುಜರಾತ್ನಲ್ಲಿ ಮುಜಾಫರ್ ಖಾನ್ ಅಂತ ಒಬ್ಬ ರಾಜ ಇದ್ದ ಆತನನ್ನು ಸೋಲಿಸಿ ಆ ಗುಜರಾತನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ಅದರ ಸವಿನೆನಪಿಗಾಗಿ ಬುಲಂದ್ ದರ್ವಾಜೆ ಎಂಬ ಒಂದು ಸ್ಮಾರಕವನ್ನು ಅಕ್ಬರ್ ಪತೇಪುರುಷೆಯಲ್ಲಿ ನಿರ್ಮಾಣ ಮಾಡ್ತಾನೆ ಆ ಬುಲಂದ್ ದರ್ವಾಜದ ಮೇಲೆ ಒಂದು ವಾಕ್ಯವನ್ನು ಕೆತ್ತಿಸ್ತಾನೆ ಅದೇನೆಂದರೆ ಜಗತ್ತು ಒಂದು ಸೇತುವೆ ಅದನ್ನು ನೀನು ದಾಟು ಅಂತೇಳಿ ಬರೆಸ್ತಾನೆ ಯಾವ ಒಂದು ಸ್ಮಾರಕದ ಮೇಲೆ ಅಂದರೆ ಬುಲಂದ ದರ್ವಾಜಾದ ಮೇಲೆ ಹಾಗಾದರೆ ಈ ಪತೇಪುರ್ ಶಿಕ್ರಿ ಏನು ಅಂತಂದಾಗ ಅಕ್ಬರ್ ನಿರ್ಮಾಣ ಮಾಡ್ಯಾರ ಇನ್ನೊಂದು ಈ ಪತೇಪುರ್ ಶಿಕ್ರಿಯನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಪತೇಪುರ್ ಶಿಕ್ರಿ ಕೂಡ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗೈತೆ ಇನ್ನು ನಾವು ಏನು ನೋಡಬೇಕು ಅಂತಂದರೆ ಅತ್ಯಂತ ಪ್ರಮುಖವಾದದ್ದು ಮತ್ತು ಸರಿಯಾದ ಉತ್ತರ ಮಹಲ್ ತಾಜ್ಮಹಲ್ ಐತಿ ಈ ತಾಜ್ ಮಹಲ್ ಅನ್ನೋ ಕಟ್ಟಡವನ್ನು ಏನು ಅಂತ ಕೇಳ್ತಾರೆ ಇದೊಂದು ಸಮಾಧಿ ಯಾರ ಸಮಾಧಿ ಶಹಜಾನ್ ಹೆಂಡತಿಯಾದಂತಹ ಮಮತಾಜ್ಗಳ ಸಮಾಧಿ ಮಮತಾಜ್ ಈ ಶಹಜಹಾನ್ ಮತ್ತು ಮಮತಾಜ್ ಅಂತೇಳಿ ಇಬ್ಬರು ಜನ ದಂಪತಿಗಳಿದ್ದರು ಆದರೆ ಆ ಇಬ್ಬರು ಜನ ದಂಪತಿಗಳಿಗೆ ಹದಿನಾಲ್ಕು ಜನ ಮಕ್ಕಳಿದ್ದರು ಈ ಹದಿನಾಲ್ಕು ಜನರಲ್ಲಿ ಏಳು ಜನ ಬದುಕುಳಿತಾರೆ ಇನ್ನು ಏಳು ಜನ ತೀರ್ಕೊಳ್ತಾರೆ ಈ ಮಮ್ತಾಜ್ ನೂರ ಮೂವತ್ತೊಂದರಲ್ಲಿ ತನ್ನ ಹದಿನಾಲ್ಕನೇ ಹೆರಿಗೆ ಸಂದರ್ಭದಲ್ಲಿ ಮಮತಾಜ್ ತೀರ್ಕೊಳ್ತಾಳೆ ತೀರ್ಕೊಂಡಾಗ ಆ ಒಂದು ಹೆಂಡತಿಯ ಒಂದು ನೆನಪಿಗೋಸ್ಕರ ಆಕೆಯ ಸಮಾಧಿ ಇಡೀ ಪ್ರಪಂಚಕ್ಕೆ ಒಂದು ನೋಡುವ ಸ್ಥಳ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಶಹಜಾನ್ ಏನು ಮಾಡ್ತಾನೆ ಅಂತಂದರೆ ಹದಿನಾರುನೂರ ಮೂರರವರೆಗೆ ಅಂದರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾನೆ ಆ ಸ್ಮಾರಕವೇ ತಾಜ್ ತಾಜ್ಮಹಲ್ ಈ ತಾಜ್ ಮಹಲ್ ಅನ್ನೋ ಒಂದು ಸ್ಮಾರಕ ಬಹಳಷ್ಟು ಸುಂದರವಾಗಿರತಕ್ಕಂಥ ಒಂದು ಸ್ಮಾರಕ ಆಗೈತಿ ಭಾರತದಲ್ಲಿ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳ್ತಾರ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳ್ತಾರ ಯಾವ ನದಿ ಅಂತಂದರೆ ಯಮುನಾ ಹಾಗಂದ್ರೆ ಎಲ್ಲಿದೆ ಇದು ಆಗ್ರಾ ಎಂಬ ಐತಿ ಆಗ್ರಾ ನಗರ ಯಾವ ರಾಜ್ಯದಲ್ಲಿದೆ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ತದನಂತರ ಈ ಶಹಜಾನ್ ಕಟ್ಟಿದಂಥ ಮಹಲ್ನ ಮುಖ್ಯ ಶಿಲ್ಪಿ ಯಾರು ಅಂತಂದಾಗ ಉಸ್ತಾದ್ ಈಸಾ ಉಸ್ತಾದ್ ಈಸಾ ಅಥವಾ ಈತನ ಉಸ್ತಾದ್ ಅಹಮದ್ ಲಾಹೋರಿ ಅಂತ ಕರೀತಾನೆ ಈ ಉಸ್ತಾದ್ ಈಸಾ ಅನ್ನೋ ಒಬ್ಬ ಮುಖ್ಯ ಶಿಲ್ಪಿಯಿಂದ ಇಪ್ಪತ್ತು ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಾರೆ ಇಪ್ಪತ್ತು ಸಾವಿರ ಕಾರ್ಮಿಕರು ಇಪ್ಪತ್ತೆರಡು ವರ್ಷಗಳ ಕಾಲ ಸತತವಾಗಿ ಕಾರ್ಯ ಒಂದು ಕೆಲಸ ಮಾಡಿ ಒಂದು ಸ್ಮಾರಕವನ್ನು ಕಟ್ಟಿದರು ಅದನ್ನು ಮಹಲ್ ಅಂತ ಕರಿತೀವಿ ಈ ಸ್ಮಾರಕಕ್ಕೆ ಖರ್ಚಾದಂಥ ಅಂದಾಜು ವೆಚ್ಚ ಎಪ್ಪತ್ತೈದು ಸಾವಿರ ಕೋಟಿ ಸಾರಿ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ರೂಪಾಯಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಕ್ಕೆ ತಗೊಂಡಾರ ಈ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ ಯಾವ ಕಲ್ಲಿಂದ ಮಾಡ್ಯಾರ ಅಂತ ಕೇಳ್ತಾರ ಅಮೃತ ಶಿಲೆ ಅಥವಾ ಸಂಗಮರ್ಮ್ ಶಿಲೆ ಅಥವಾ ಸಂಗಮರ್ಮ್ ಅಂತ ಕರಿತೀವಿ ಅಮೃತ ಶಿಲೆ ಅಥವಾ ಸಂಗಮರ್ಮ ಶಿಲೆಯಿಂದ ಈ ಕಟ್ಟಡ ನಿರ್ಮಾಣ ಆಗೈತಿ ತದನಂತರ ಈ ಕಟ್ಟಡಕ್ಕೆ ಸಂಗಮರ್ಮ ಶಿಲೆ ಅಮೃತ ಶಿಲೆಯನ್ನು ಬಳಸಿವಿ ಇದನ್ನು ಎಲ್ಲಿಂದ ತಂದೀವಿ ಆಗ್ರದಾಗ ಇತ್ತ ಅಥವಾ ಎಲ್ಲಿಂದ ತಂದೀವಿ ಅಂತಂದರೆ ಆಗ್ರದಾಗ ಇರಲಿಲ್ಲ ಇದನ್ನು ರಾಜಸ್ಥಾನದಿಂದ ತೊಗೊಂಡು ಬಂದಾರ ಅಂತಂದರೆ ಸುಮಾರು ಮೂರು ಸಾವಿರ ಆನೆಗಳಿಂದ ಅಲ್ಲಿಂದ ಅಮೃತ ಶಿಲೆಯನ್ನು ತೊಗೊಂಡು ಬಂದು ಇಲ್ಲೇನು ಮಾಡ್ತಾ ಬರ್ತಾರೆ ಅಂದರೆ ಕಟ್ಟತ್ತಾರೆ ಈ ಅಮೃತ ಶಿಲೆಯಿಂದ ಆ ಒಂದು ತಾಜ್ಮಹಲ್ ನಿರ್ಮಾಣ ಆಗ್ತೈತಿ ಆ ತಾಜ್ಮಹಲ್ ಮೇಲೆ ಏನೈತಿ ಅಂದರೆ ಈ ರೀತಿಯಾದಂಥ ಒಂದು ಗುಮ್ಮಟ ಐತೆ ನೋಡ್ರಿ ಈ ರೀತಿಯಾದಂಥ ಒಂದು ಗುಮ್ಮಟ ಐತಿ ಈ ಗುಮ್ಮಟವನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಇನಾಮತ್ ಖಾನ್ ಅಂತೇಳಿ ಒಬ್ಬ ಶಿಲ್ಪಿ ಇದ್ದ ಇನಾಮತ್ ಖಾನ್ ಈತ ಕೇವಲ ಗುಮ್ಮಟವನ್ನು ನಿರ್ಮಾಣ ಮಾಡಲಿಲ್ಲ ಅದರ ಜೊತೆಗೆ ಅದೇ ಮಹಲ್ನಲ್ಲಿ ಅರೇಬಿಕ್ ಶಾಸನಗಳನ್ನು ರಚನೆ ಮಾಡಿದವನು ಇನಾಮತ್ ಖಾನ್ ಈ ಒಂದು ಮಹಲನ್ನು ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ ಈ ಕಟ್ಟಡ ನಿರ್ಮಾಣ ಆಗೋದಕ್ಕೆ ಬಡಗಿ ಅಂತಂದರೆ ಬಡ್ಗಿ ಕೆಲಸ ಮಾಡಿದವನು ಆ ದೆಹಲಿಯಲ್ಲಿ ಒಬ್ಬ ಬಡಿಗ ಪೀರ್ ಮಹಮ್ಮದ್ ಅಂತೇಳಿ ಈ ಪೀರ್ ಮಹಮ್ಮದ್ ಅನ್ನೋ ವ್ಯಕ್ತಿ ಬಡಿಗಿ ಕೆಲಸ ಮಾಡ್ತಾನೆ ಯಾವ ಒಂದು ಕಟ್ಟಡಕ್ಕೆ ಅಂತಂದ್ರೆ ತಾಜ್ಮಹಲ್ ಕಟ್ಟಡಕ್ಕೆ ಈ ಕಟ್ಟಡವನ್ನು ಏನಂತ ಅಂತಂದ್ರೆ ಶಿಲೆಗಳಲ್ಲಿನ ಭಾವಗೀತೆ ಅಂತ ಕರೀತಾರೆ ತದನಂತರ ಮತ್ತೇನಂತ ಕರೀತಾರೆ ಅಂತಂದರೆ ಬೆಳದಿಂಗಳ ಬೆಳಕು ಅಂತ ಕರೀತಾರೆ ಇದನ್ನ ಒಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು ಶಿಲೆಗಳಲ್ಲಿನ ಭಾವಗೀತೆ ಅಂತೇಳಿ ತಾಜ್ಮಹಲ್ ಅಂತ ಕಡ್ತ ಕರೀತಾರೆ ತದನಂತರ ಶಿಲೆಗಳಲ್ಲಿನ ಶೃಂಗಾರ ಅಂತೇಳಿ ಪತೇಪುರ್ ಶಿಕ್ರಿಯನ್ನು ಕರೀತಾರೆ ಇದನ್ನು ಶಿಲೆಗಳನ್ನ ಶೃಂಗಾರ ಅಂತ ಕರೀತಾರೆ ಇದನ್ನ ಶಿಲೆಗಳಲ್ಲಿನ ಭಾವಗೀತೆ ಅಂತೇಳಿ ಅನ್ನು ಕರೀತಾರೆ ಈ ಅತ್ಯಂತ ಸುಂದರವಾದಂಥ ತಾಜ್ಮಹಲ್ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದು ತದನಂತರ ಈ ತಾಜ್ಮಹಲ್ ಅನ್ನೋ ಕಟ್ಟಡ ಕಟ್ಟಡ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಯುನಿಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಒಬ್ಬ ಕೆಲವೊಂದಿಷ್ಟು ಜನ ಹೇಳ್ತಾರೆ ಯೂರೋವಾಗಲೇ ಭಾಳಷ್ಟು ಖುಷಿಯಾಗಿರಬೇಕು ಅಂತೇಳಿ ಸತ್ತು ಬಳಕೆ ಏನೂ ಇಲ್ಲ ಅಂತ ಯಾಕಂದರೆ ಈ ತಾಜ್ಮಹಲ್ ನೋಡಿ ನಮಗೊಂದು ಪ್ರೇರಣೆ ಏನಂದರೆ ಅನ್ನು ಇಡೀ ಎಲ್ಲ ಜನ ಪ್ರಪಂಚದ ಎಲ್ಲ ಜನ ನೋಡಿದ್ರು ಆದರೆ ಮಮತಾಜೇ ನೋಡಲಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಇರುವ ಖುಷಿಯಿಂದ ಇರಬೇಕು ಅಂತ ಹೇಳ್ತಾ ಈ ಒಂದು ಪ್ರಶ್ನೆಯನ್ನು ಮುಕ್ತಾಯ ಮಾಡೋಣ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಡಿ ಶಹಜಾನ್ ತಾಜ್ಮಹಲ್ ಇಷ್ಟು ನಮಗೆ ಗೊತ್ತಿರಬೇಕು ಇದನ್ನು ನೀವು ನೋಡ್ತಾ ನೋಡ್ತಾ ನೋಟ್ ಹೋಗ್ಬೇಕು ಅದನ್ನು ಇಲ್ಲ ಅಂತ ಒಂದು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮಲ್ಲಿ ಇಟ್ಕೋಬೇಕು ಅಂತ ಹೇಳ್ತಿ ನಂತರ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಇಲ್ಲಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೆಳ ಸಾರಿ ಇದು ಫಸ್ಟ್ ಕ್ವಶನ್ ಎರಡು ಸಾವಿರ ರಿಪೀಟ್ ಆಗೈತಿ ಇಲ್ಲಿ ಕೇಳ್ರಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕೇಳ್ಯಾರ ಹಾಂ ಈಗ ನೋಡ್ರಿ ಇಲ್ಲಿ ಕೇಳ್ರಿ ಆಪ್ಷನ್ ಎ ಐತಿ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದು ಕಳಿಂಗ ಯುದ್ಧ ಇದು ಸರಿ ತದನಂತರ ಕ್ರಿಸ್ತಶಕ ನೂರ ಇಪ್ಪತ್ತಾರು ಮೊದಲ ಪಾನಿಪತ್ ಕದನ ಇದೂ ಕೂಡ ಸರಿ ಕ್ರಿಸ್ತಶಕ ಹದಿನೇಳು ನೂರ ಅರವತ್ತೊಂದು ಮೂರನೇ ಪಾನಿಪತ್ ಕದನ ಇದೂ ಕೂಡ ಸರಿ ಹಂಗಂದ್ರೆ ತಪ್ಪು ಇದೆಯಾಗಿರ್ತೈತೆ ನೋಡ್ರಿ ಯಾವುದು ಕ್ರಿಸ್ತಶಕ ಹದಿನೇಳು ನೂರ ಅರವತ್ನಾಲ್ಕು ಪ್ಲಾಸಿ ಕದನ ಇದು ತಪ್ಪೈತಿ ಇದು ರಾಂಗ್ ಐತಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಇದಕ್ಕೆ ಗೊತ್ತೈತಿ ನಿಮಗೆ ಯೋ ಎರಡು ನೂರ ಅರವತ್ತೊಂದು ಕ್ರಿಸ್ತಪೂರ್ವದ ಕಳಿಂಗ ಯುದ್ಧ ಅಶೋಕ ಮಾಡಿದಂಥ ತನ್ನ ಜೀವಮಾನ ಮಾಡಿದಂಥ ಏಕೈಕ ಯುದ್ಧ ಮತ್ತು ಕೊನೆಯ ಯುದ್ಧ ಯಾಕಂದರೆ ಈ ಯುದ್ಧ ಮಾಡಿದ ನಂತರ ಏನಾಗ್ತಾನೆ ಅಂತಂದರೆ ಅಶೋಕ ತನ್ನ ಒಂದು ಮನಂ ಪರಿವರ್ತನೆ ಮಾಡಿಕೊಂಡು ಏನು ಮಾಡ್ತಾ ಬಂದ ಅಂದರೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಸೈನಿಕ ಯುದ್ಧ ಮಾಡೋಂಗಿಲ್ಲ ಧರ್ಮ ಯುದ್ಧವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಬೌದ್ಧ ಧರ್ಮದ ಸಮ್ಮೇಳನವನ್ನು ಮಾಡಿ ತದನಂತರ ಸಂಪೂರ್ಣವಾಗಿ ಆತ ಏನು ಮಾಡ್ತಾನೆ ಅಂದರೆ ಅಹಿಂಸೆಯ ಮುಖ ಮುಖ ಮುಖಾಂತರ ತನ್ನ ಜೀವನವನ್ನು ಮುಕ್ತಾಯ ಮಾಡಿದವನು ಅಶೋಕ ಈ ಹದಿನೈದು ಇಪ್ಪತ್ತಾರು ಒಂದನೇ ಪಾನಿಪತ್ ಕದನ ಅಂದಾಗ ಇದು ಕೂಡ ನಿಮ್ಗೆ ಗೊತ್ತಿರ್ತೈತಿ ನೂರ ಇಪ್ಪತ್ತಾರರ ಏಪ್ರಿಲ್ ತಿಂಗಳ ಇಪ್ಪತ್ತೊಂದರಂದು ನಡೆದಂತಹ ಕದನ ಮೊದಲ ಪಾನಿಪತ್ ಕದನ ಈ ಕದನದಲ್ಲಿ ಇಬ್ರಾಹಿಂ ಲೋಧಿ ಮತ್ತು ದೆಹಲಿ ಸುಲ್ತಾನರ ಕೊನೆಯಾದವರ ಇಬ್ರಾಹಿಂ ಲೋಧಿ ಮತ್ತು ಅಫ್ಘಾನಿಸ್ತಾನದಿಂದ ಬಂದಂತಹ ಬಾಬರ್ ಏನು ಮಾಡ್ತಾರೆ ಅಂದ್ರೆ ಯುದ್ಧ ಮಾಡ್ತಾರ ಇಲ್ಲಿ ಈ ಬಾಬರ್ ತಲಗಾಮ ಯುದ್ಧ ನೀತಿ ಮತ್ತು ಪಿರಂಗಿಯನ್ನು ಬಳಸಿ ಇಬ್ರಾಹಿಂ ಲೋಧಿಯೊಂದಿಗೆ ಹೋರಾಟ ಮಾಡಿ ಕೇವಲ ಹನ್ನೆರಡು ಸಾವಿರ ಸೈನಿಕರೊಂದಿಗೆ ಹೋರಾಟ ಮಾಡಿರ್ತಕ್ಕಂಥ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನೆ ಸೋಲಿಸಿ ಇಲ್ಲಿ ಬಾಬರ್ ಗೆದ್ದ ಗೆದ್ದು ದೆಹಲಿ ಸುಲ್ತಾನ ಸಾಮ್ರಾಜ್ಯವನ್ನು ಅವನತಿ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನು ಆರಂಭ ಮಾಡಿದವರು ಯಾರು ಅಂತಂದರೆ ಇಲ್ಲಿ ಬಾಬರ್ ಅಂತೇಳಿ ನೋಡ್ತೀವಿ ನಂತರ ಹದಿನೇಳು ನೂರ ಅರವತ್ತೊಂದರ ಮೂರನೇ ಪಾನಿಪತ್ ಕದನ ಈ ಮೂರನೇ ಪಾನಿಪತ್ ಕದನ ಮರಾಠರು ಮತ್ತು ಅಫ್ಘನ್ ದಾಳಿಕೋರಾದಂಥ ಅಹಮದ್ ಶಾ ಅಬ್ದಾಲಿ ಇಲ್ಲಿ ಬಾಲಾಜಿ ಬಾಜಿರಾವ ಮರಾಠರ ಪೇಶ್ವೆ ಬಾಲಾಜಿ ಬಾಜಿರಾವ ಮತ್ತು ಅಹಮದ್ ಶಾ ಅಬ್ದಾಲಿಯ ನಡುವೆ ನಡೆದಂತಹ ಕದನ ಹದಿನೇಳುನೂರ ಅರವತ್ತೊಂದರ ಮೂರನೇ ಪಾನಿಪತ್ ಕದನ ಈ ಕದನದಲ್ಲಿ ಬಾಲಾಜಿ ಬಾಜಿರಾವ ಸೋಲ್ತಾನೆ ಅಹಮದ್ ಶಾ ಅಬ್ದಾಲಿ ಗೆದ್ದ ಇಡೀ ಮರಾಠ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದನ್ನು ಸರ್ವನಾಶ ಮಾಡಿ ಸಂಪೂರ್ಣವಾಗಿ ಏನು ಮಾಡ್ತಾ ಬಂದ ಅಂದರೆ ಆ ಯುದ್ಧವನ್ನು ಗೆದ್ದು ಅಪಾರವಾದ ಸಂಪತ್ತನ್ನು ತಗೊಂಡು ಅಹಮದ್ ಶಾ ಅಬ್ದಾಲಿ ಅಫ್ಘಾನಿಸ್ತಾನಕ್ಕೆ ಹೋದ ಇದೇನಂತಂದರೆ ಮೂರನೇ ಪಾನಿಪತ್ ಕದನ ಇವೆರಡು ಗೊತ್ತಾಗಿರುತ್ತವ ಈಗ ನಾವು ಏನು ನೋಡಬೇಕು ಅಂತಂದರೆ ಪ್ಲಾಸಿ ಕದನ ಅಂತೇಳಿ ನೋಡಬೇಕು ಇದು ತಪ್ಪು ಸರಿಯೋ ಅಂತೇಳಿ ನೋಡ್ತಾ ಹೋಗ್ಬೇಕು ಇಲ್ಲಿ ಕೇಳ್ರಿ ಪ್ಲಾಸಿ ಕದನ ಈ ಪ್ಲಾಸಿ ಕದನ ಅಂತಂದಾಗ ಪ್ಲಾಸಿ ಕದನ ಯಾವಾಗ ನಡೆದೈತಿ ಅಂತಂದರೆ ಹದಿನೇಳು ನೂರ ಐವತ್ತೇಳಕ್ಕೆ ನಡೆದೈತಿ ಹದಿನೇಳು ನೂರ ಐವತ್ತೇಳಕ್ಕೆ ನಡೀತೈತಿ ಯಾರ್ಯಾರ ನಡುವೆ ಅಂದರೆ ಒಂದು ಸಿರಾಜು ದೌಲ್ ಇನ್ನೊಬ್ಬರ ಅಂದರೆ ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜು ದೌಲ್ ನಡುವೆ ನಡೆದಂಥ ಕದನ ಪ್ಲಾಸಿ ಕದನ ಹದಿನೇಳು ನೂರ ಐವತ್ತೇಳು ಈ ಕದನದಲ್ಲಿ ರಾಬರ್ಟ್ ಕ್ಲೈವ್ ಮೋಸದಿಂದ ಸಿರಾಜು ದೌಲನ್ನು ಸೋಲಿಸ್ತಾನೆ ಯಾಕಂದರೆ ಸಿರಾಜು ದೌಲ್ನ ದೊಡ್ಡಮ್ಮನಾದಂಥ ಘಾಸಿಟಿ ಬೇಗಮ್ನ ರಾಬರ್ಟ್ ಕ್ಲೈವ್ ತೊಗೋತಾನೆ ಘಾಸಿಟಿ ಬೇಗಮ್ನ ಮಗಳನ್ ಮಗನನ್ನು ತಗೋತಾನೆ ತನ್ನ ಒಂದು ಬನಕ್ಕೆ ತದನಂತರ ಈತನ ಸೇನಾ ದಂಡ ನಾಯಕನಂತ ಮೀರ್ ಜಾಫರ್ನನ್ನು ಆ ಮೀರ್ ಜಾಫರ್ನ ಮಗನಾದಂಥ ಮೀರ್ ಮಹಮ್ಮದ್ನನ್ನು ತಗೊಳ್ತಾನೆ ಜಗತ್ ಸೇಠನ ಒಬ್ಬ ಇದ್ದ ಅವನು ತಗೊಳ್ತಾನೆ ಹೀಗೆ ಈತನಪ್ಪ ಅಂತಂದರೆ ಎಲ್ಲರನ್ನ ಮೋಸದಿಂದ ಶಿರಾಜುದೌಲ್ನ ವಿರುದ್ಧ ಇದ್ದವ್ರನ್ನ ಎಲ್ಲವನ್ನ ತನ್ನ ಬಣಕ್ಕೆ ಸೇರಿಸಿಕೊಂಡು ಸಿರಾಜು ದೌಲ್ನ ಹೋರಾಟ ಮಾಡಿ ಶಿರಾಜು ದೌಲನ್ನು ಸೋಲಿಸಿದ ಆ ರಾಬರ್ಟ್ ಗೆದ್ದ ಇದು ಭಾರತದಲ್ಲಿ ಬ್ರಿಟಿಷರು ಮಾಡಿದ ಪ್ರಥಮ ಮತ್ತು ಅತ್ಯಂತ ದೊಡ್ಡ ಕದನ ಇದು ದೇಶೀಯ ರಾಜರೊಂದಿಗೆ ಮಾಡಿದ ದೊಡ್ಡ ಕದನ ಈ ಕದನದ ಮುಖಾಂತರ ಬಂಗಾಳವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಬ್ರಿಟಿಷರು ರಾಬರ್ಟ್ ಕ್ಲೈವ್ ಈ ಭಾರತದಲ್ಲಿ ಬ್ರಿಟಿಷರು ಅತ್ಯಂತ ಉತ್ತುಂಗಕ್ಕೆ ಕಾರಣ ಅಂತಹ ಏಕೈಕ ವ್ಯಕ್ತಿ ರಾಬರ್ಟ್ ಕ್ಲೈವ್ ಅಂತ ಹೇಳ್ಬೋದು ಅಂದರೆ ಈ ರಾಬರ್ಟ್ ಕ್ಲೈವ್ನ ಏನಂತ ಕರಿತೀವಂದ್ರೆ ಸ್ವರ್ಗದಲ್ಲಿ ಜನಿಸಿದ ಸೇನಾನಿ ಅಂತ ಕರಿತೀವಿ ಆರಂಭದಲ್ಲಿ ಕೇವಲ ಒಂದು ಸಣ್ಣ ಹುದ್ದೆಯಲ್ಲಿ ಸೇರಿಕೊಂಡಂಥ ರಾಬರ್ಟ್ ಕ್ಲೈವ್ ಮುಂದೊಂದು ದಿನ ಸೂರ್ಯಮುಳಗದ ಸಾಮ್ರಾಜ್ಯವಾದಂತಹ ಈ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಏನಾಗ್ತಾನೆ ಅಂದರೆ ಗವರ್ನರ್ ಜನರಲ್ ಆದ ಭಾರತಕ್ಕೆ ಭಾರತದಲ್ಲಿ ಅಪಾರವಾದ ಬ್ರಿಟಿಷರು ಬೆಳೆಯಕ್ಕೆ ಕಾರಣವಾದಂಥ ವ್ಯಕ್ತಿ ರಾಬರ್ಟ್ ಕ್ಲೈವ್ ಬಟ್ ಈತ ಒಂದು ಸ್ವಲ್ಪ ಲಂಚ ತಿಂತಿದ್ದ ಕರಪ್ಟಿದ್ದ ಹಾಗಾಗಿ ಈತನೇನು ಮಾಡಿದ್ರು ಅಂದರೆ ಬ್ರಿಟಿಷರು ವಾಪಸ್ ಕರ್ಸ್ಕೋತಾರೆ ಈ ಪ್ಲಾಸಿ ಕದನ ಆಗಿದ್ದು ಹದಿನೇಳುನೂರ ಐವತ್ತೇಳಕ್ಕೆ ಹಾಗಂದ್ರೆ ಹದಿನೇಳುನೂರ ಅರವತ್ತ್ನಾಲ್ಕಕ್ಕೆ ಏನು ಸರ್ ಹದಿನೇಳುನೂರ ಅರವತ್ತ್ನಾಲ್ಕಕ್ಕೆ ಬಕ್ಸಾರ್ ಕದನ ನಡೀತು ಹಂಗಂದ್ರೆ ಬಕ್ಸಾರ್ ಕದನ ಯಾಕೆ ನಡೀತು ಸರ್ ಇಲ್ಲಿ ಈಗಾಗಲೇ ಸಿರಾಜುದಲ್ ಸೋತನ ಸತ್ತನ ಮತ್ತೆ ಯಾಕೆ ನಡೆಸಿದ್ರಿ ಇಲ್ಲಿ ಬಕ್ಸಾರ್ ಕದನವನ್ನ ಈ ನವಣ್ಣ ಈ ಸತ್ತ ನಂತರ ಈ ದೌಲ್ನ ಸೇನಾ ದಂಡನಾಯಕನಂತ ಮಿರ್ ಜಾಫರ್ನನ್ನು ಬಂಗಾಳದ ನವಾಬ ಮಾಡಿದರು ಬ್ರಿಟಿಷರು ಬಂಗಾಳದ ನವಾಬ ಮಾಡಿದರು ಈತನ ಕಡೆ ಅಪಾರವಾದ ಸಂಪತ್ತನ್ನು ತಗೊಂಡ್ರು ಯಾಕಂದರೆ ಒಬ್ಬ ಅಸಮರ್ಥನಾಗಿದ್ದ ಎಷ್ಟು ಕೊಡಬೇಕು ಎಲ್ಲ ಸಂಪತ್ತನ್ನು ಕೊಟ್ಟು ತನ್ನ ಖಜಾನೆಯನ್ನು ಖಾಲಿ ಮಾಡ್ಕೊಂಡ್ಬಿಟ್ಟ ಖಾಲಿ ಮಾಡಿಕೊಂಡಾಗ ಇನ್ನು ಈತ ನಾವು ಕೇಳಿದಂಥ ಯಾವುದೇ ಸಂಪತ್ತಿನ ಇದನ್ನ ಕೈಲಿ ಕೊಡಕ್ಕೆ ಆಗಂಗಿಲ್ಲ ಅಂತಂದಾಗ ರಾಬರ್ಟ್ ಕ್ಲೈವ್ ನಂತರ ಬಂದಂಥ ವ್ಯಾನ್ಸಿ ಟಾಟ್ ಏನು ಮಾಡ್ತಾನೆ ಅಂತಂದರೆ ಈ ಮೀರ್ ಜಾಫರ್ನ ಕೆಳಗಿಳಿಸಿ ಯಾರನ್ನು ತಂದ ಅಂತಂದರೆ ಮೀರ್ ಕಾಸಿಮ್ನ ತಂದ ಸರಿ ಈ ಮೀರ್ ಕಾಸಿಮ್ ಯಾರು ಮೀರ್ ಕಾಸಿಮ್ ಯಾರು ಅಂತಂದರೆ ಮೀರ್ ಜಾಫರ್ನ ಅಳಿಯನಾಗಿದ್ದ ಈ ಮೀರ್ ಕಾಸಿಮ್ ಬಂದ ಕೂಡಲೇ ಒಬ್ಬ ಸಮರ್ಥನಾಗಿದ್ದ ಸಮರ್ಥನಾದಾಗ ಬ್ರಿಟಿಷರು ಕೊಡಬೇಕಾದಂಥ ಎಲ್ಲ ಸಂಪತ್ತನ್ನು ಕೊಟ್ಟ ತದನಂತರ ಬ್ರಿಟಿಷರಿಂದ ಏನು ಮಾಡಬೇಕು ನಾನು ದೂರ ಹೋಗಬೇಕು ಅಂತೇಳಿ ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡಿದ ತದನಂತರ ಬ್ರಿಟಿಷರ ವಿರುದ್ಧ ನಾನು ಕೂಡ ಸೈನ್ಯ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಫ್ರೆಂಚರಿಂದ ತನ್ನ ಸೈನಿಕರಿಗೆ ಸೈನ್ಯದ ತರಬೇತಿಯನ್ನು ಕೊಡಿಸಿದ ಅದಾದ ನಂತರ ತನ್ನದೇ ಆದಂಥ ಒಂದು ಸೈನ್ಯದ ಶಿಬಿರವನ್ನು ತೆಗೆದ ಮತ್ತು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಇಟ್ಟೆಲ್ಲ ಮಾಡೋದ್ರಿಂದಾಗಿ ಮೀರ್ ಕಾಸಿಮ್ ಯಾವಾಗ ತಂದ್ರಲ್ಲ ಅವು ಬ್ರಿಟಿಷರು ಎಣಿಸ್ತು ನಾವು ತಪ್ಪು ಮಾಡಿದೀವಿ ಇವ್ನು ನಾವು ಹೆಂಗೆ ಹೇಳ್ತೀವಿ ಅವ್ನು ಕೇಳ್ತಿದ್ದ ಬಟ್ ಇವ್ ಒಟ್ಟು ನಮ್ಮ ಮಾತು ಕೇಳವಲ್ಲ ಅದಕ್ಕೆ ಇವನು ತೆಗೆದು ಮತ್ತು ಇವನೇ ಮಾಡೋಣ ಅಂತ ಹೇಳಿದರು ಅಂದರೆ ಅವ್ರು ಹೆಂಗೆ ಬೇಕೋ ಹಂಗೆ ಮಾಡ್ತಿದ್ರು ಅವರು ಯಾ ಯಾರನ್ನು ಅಧಿಕಾರಕ್ಕೆ ತರಬೇಕು ಅವ್ರನ್ನ ಅಧಿಕಾರಕ್ಕೆ ತರೋರು ಇಲ್ಲಿ ಮೀರ್ ಕಾಸೀಮನ್ನು ತೆಗೆದರು ಮೀರ್ಜಾಪ್ರನ ಮತ್ತೆ ಮೀರ್ಜಾಪ್ರನ್ನು ಮಾಡಿದರು ಅವಾಗ ಯಾರಿಗೆ ಸೆಟ್ಟು ಬಂತು ಅಂದರೆ ಮೀರ್ ಕಾಸಿಮ್ಗೆ ಸೆಟ್ಟು ಬಂತು ಅಲ್ಲ ನನ್ನನ್ನೇ ನೀವೇ ಏನಂತಂದರೆ ನವಾಬನ ಮಾಡಿ ಮತ್ತೀಗ ನೀವೆ ಅದಕ್ಕೋಸ್ಕರ ನಾನು ನಿಮ್ಮ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಹೇಳಿದ ಅವಾಗ ಏನಂತಂದರೆ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾನೆ ಅಂತಂದರೆ ಹೆಕ್ಟರ್ ಮಂಡ್ರೋ ಒಂದಿಗೆ ಏನು ಮಾಡ್ತಾನೆ ಅಂತಂದ್ರೆ ಮೀರ್ ಕಾಸಿಮ್ ಯುದ್ಧವನ್ನು ಮಾಡಿದ ಈ ಯುದ್ಧದಲ್ಲಿ ಈತ ಮೊಘಲರ ದೊರೆಯಾದಂಥ ಎರಡನೇ ಶಾ ಅಲಂ ಶಾ ಅಲಂನನ್ನು ಬೆಂಬಲ ತಗೊಂಡ ತದನಂತರ ಹೌದರ ನವಾಬನಾದಂಥ ಸು ಝು ದೌಲ್ ಸು ಝು ದೌಲನ್ನು ಏನು ಮಾಡ್ದ ಅಂದರೆ ಸಹಾಯ ತಗೊಂಡ ಮೂರು ಜನರ ಒಂದು ಜಂಟಿ ಸೈನ್ಯ ಬ್ರಿಟಿಷರ ಏಕಾಂಗಿ ಸೈನ್ಯ ಇಲ್ಲಿ ಬ್ರಿಟಿಷರು ಹೇಡಿಗಳ ರೀತಿಯಾಗಿ ಸಿರಾಜುದ ಸೈನಿಕರನ್ನು ತಮ್ಮ ಕಡೆ ಅಂದರೆ ಸಿರಾಜುದೌಲ್ನ ಬೆಂಬಲಿಗರನ್ನು ತಮ್ಮ ಕಡೆ ಸೆಳ್ಕೊಂಡು ಮೋಸದಿಂದ ಗೆದ್ದಿದ್ದರು ಪ್ಲಾಸ್ಟಿಕ್ ಕದನದಲ್ಲಿ ಆದರೆ ಈ ಬಕ್ಸಾರ್ ಕದನದಲ್ಲಿ ನಿಜವಾದ ಬ್ರಿಟಿಷರ ತಾಕತ್ತನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಒಂದು ಕದನ ಇದು ಇದರಲ್ಲಿ ವೀರಾವೇಶದಿಂದ ಬ್ರಿಟಿಷರು ಹೋರಾಟ ಮಾಡ್ತಾರೆ ಮೂರು ಜನ ಜಂಟಿ ಸೈನ್ಯದೊಂದಿಗೆ ದೇಶೀಯ ರಾಜರೊಂದಿಗೆ ಬ್ರಿಟಿಷರು ಹೋರಾಟ ಮಾಡಿ ಮೂರೂ ಜನರನ್ನು ಸೋಲಿಸಿದರು ಮೂರೂ ಜನರನ್ನು ಸೋಲಿಸಿದರು ಒಂದು ಕ್ವಶನ್ ಕೇಳ್ತಾರೆ ಈ ಬಕ್ಸಾರ್ ಕದನವು ಯಾವ ಒಪ್ಪಂದದ ಮುಖಾಂತರ ನಿಂತು ಹೋಯಿತು ಅಂತ ಕೇಳ್ತಾರೆ ನಮ್ಮ ಹುಡುಗರು ಬಗ್ಸಾರ್ಕಂದ್ರೆ ಓದಿ ಬಿಟ್ಟುಬಿಡ್ತಾರೆ ಯಾವಾಗ ಒಪ್ಪಂದ ಅಂತ ನೆಕ್ಸ್ಟ್ ಒಪ್ಪಂದ ಓದಂಗಿಲ್ಲ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಒಪ್ಪಂದ ನೋಡಬೇಕು ಹದಿನೇಳುನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದ ಈ ಅಲಹಾಬಾದ್ ಒಪ್ಪಂದ ಈ ಮೊಘಲರ ರಾಜನಾದಂಥ ಎರಡನೇ ಶಾ ಅಲಂನೊಂದಿಗೆ ನಡೀತು ಶಾ ಅಲಂ ಹಂಗಂದ್ರೆ ಅವಾಗ ಬ್ರಿಟಿಷರ ಅಧಿಕಾರಿ ಯಾರಿದ್ರು ಆ ಕಡೆ ರಾಬರ್ಟ್ ಕ್ಲೈವ್ ವಾಪಸ್ ಬಂದಿದ್ದ ವ್ಯಾನ್ಸಿ ಟಾರ್ಟ್ ಅಂತ ತೆಗೆದಾಕಿ ಮತ್ತೆ ವಾಪಸ್ ರಾಬರ್ಟ್ ಕ್ಲೈವ್ ಏನು ಮಾಡಿದ್ದರೆ ವಾಪಸ್ ಬಂದಿದ್ದ ರಿಪ್ಲೇಸ್ ಆಗಿದ್ದ ಅವಾಗ ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾ ಬಂದ ಅಂತಂದರೆ ರಾಬರ್ಟ್ ಕ್ಲೈವ್ ಈ ಎರಡನೇ ಶಾಲಂನೊಂದಿಗೆ ಒಪ್ಪಂದ ಮಾಡಿಕೊಂಡು ಅಲಹಾಬಾದ್ ಒಪ್ಪಂದ ಹದಿನೇಳುನೂರ ಅರವತ್ತೈದಕ್ಕೆ ಈ ಒಪ್ಪಂದದ ಮುಖಾಂತರ ಭಾರತದ ದ್ವಿಮುಖ ಸರ್ಕಾರ ಆರಂಭ ಆಯಿತು ದ್ವಿಮುಖ ಅಂದರೆ ಏನು ಎರಡು ಮುಖ ಮುಗಿದೋಯ್ತು ದ್ವಿಮುಖ ಸರ್ಕಾರ ಭಾಳ ತೆಲೆಕಡಿಸ್ಗಳ ಅವಶ್ಯಕತೆಗಳಿಲ್ಲ ದ್ವಿಮುಖ ಅಂದ್ರೆ ಅಂದರೆ ಎರಡು ಮುಖ ಎರಡು ಮುಖ ಅಂದರೆ ಎರಡು ಮುಖದ ಸರ್ಕಾರ ಇದು ಏನು ಎರಡು ಮುಖ ಸರ್ಕಾರ ಒಂದು ಒಂದು ಏನಂತಂದರೆ ದಿವಾನಿ ಹಕ್ಕು ಮತ್ತು ನಿಜಾಮತ್ ಹಕ್ಕು ಅಂತ ಎರಡು ಹಕ್ಕಿದ್ದು ಒಂದು ದಿವಾನಿ ಹಕ್ಕು ಇನ್ನೊಂದು ಯಾವ ಹಕ್ಕು ಅಂದರೆ ನಿಜಾಮತ್ ಹಕ್ಕು ಇದು ಚೆಂದ ತಿಳ್ಕೊಳ್ರಿ ಹದಿನೇಳು ನೂರ ಅರವತ್ತೈದಕ್ಕೆ ಬಂದಂಥ ಒಂದು ಸರ್ಕಾರ ದ್ವಿಮುಖ ಸರ್ಕಾರ ಇದು ತದನಂತರ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಮುಖಾಂತರ ಇದನ್ನು ರದ್ದು ಮಾಡ್ತಾರೆ ಭಾರತದಲ್ಲಿ ಅಲ್ಲಿ ವಾರನಷ್ಟಿಂಗ್ ಸಂಬಂಧ ರದ್ದು ಮಾಡ್ತಾನೆ ಈ ದಿವಾಣಿ ಹಕ್ಕಂದರೆ ಏನು ಭಾರತದಲ್ಲಿರ್ತಕ್ಕಂಥ ಈ ಬಂಗಾಳ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲ ಕಂದಾಯವನ್ನು ಟ್ಯಾಕ್ಸನ್ನು ಯಾರು ತೊಗೊಳ್ತಾರ ಅಂತಂದ್ರೆ ರೆವಿನ್ಯೂ ಏನು ಬರ್ತೈತಲ್ಲ ಅದೆಲ್ಲವನ್ನು ಯಾರು ತೊಗೊಳ್ತಾರೆ ಅಂದರೆ ಬ್ರಿಟಿಷರು ತೊಗೊಳ್ತಾರೆ ದಿವಾನಿ ಯಾರಿಗೆ ಬ್ರಿಟಿಷರಿಗೆ ನಿಜಾಮತ್ ಯಾರಿಗೆ ಅಂತಂದರೆ ಈ ದೊರೆ ಆದಂತಹ ಇಲ್ಲಿರ್ತಕ್ಕಂಥ ಎರಡನೇ ಶಾಲಮಣಿಗೆ ಅಂದರೆ ಏನೇನು ಸಂಪತ್ತು ಬರುತ್ತೆ ಎಲ್ಲ ಸಂಪತ್ತು ಬ್ರಿಟಿಷರು ತೊಗೊಳ್ತಾರೆ ಇನ್ನು ಉಳಿದಂಥ ಏನು ಸಿವಿಲ್ ಇರ್ತಾವಲ್ಲ ಯೋ ಆ ಜಗಳ ಅದು ಇದು ಅವೆಲ್ಲ ಯಾರಿಗೆ ಅಂತಂದರೆ ಮೊಘಲರಿಗೆ ಅಂಥ ಒಂದು ಅಂದರೆ ಬೆನ್ನಿ ಬೆನ್ನೆ ಎಲ್ಲ ಅವರು ತಿಂತಿದ್ರು ಕೆಳಗಿಂದ ಮ ಇರ್ತೈತಲ್ಲ ಅದೆಲ್ಲ ಯಾರಿಗೆ ಕೊಡ್ತಿದ್ರು ಅಂತಂದರೆ ಈ ಮೊಘಲರಿಗೆ ಕೊಡ್ತಿದ್ರು ಅಂಥವ್ರು ಯಾರಪ್ಪ ಅಂದರೆ ಬ್ರಿಟಿಷರು ಹಾಗಾಗಿ ಅವರು ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟಿದ್ರು ಇಡೀ ಭಾರತವನ್ನು ಮರಳು ಮಾಡಿದರು ಈ ರೀತಿ ಏನಂದ್ರೆ ಇದನ್ನು ದ್ವಿಮುಖ ಸರ್ಕಾರ ಅಂತ ಕರಿತೀವಿ ಇದೇನಪ್ಪ ಅಂದ್ರೆ ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸಾರ್ ಕದನ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಪೂರ್ತಿಯನ್ನ ವಿವರಣೆ ಅಲ್ಲ ಒಂದು ಎಷ್ಟು ಬೇಕೋ ಅಷ್ಟು ನೋಡ್ತಾ ಹೋಗಿವಿ ಮತ್ತು ಇನ್ನೊಂದು ಸರ್ತಿ ಪ್ಲಾಸ್ಟಿಕ್ ಕದನ ಅಂದರೆ ಏನೇ ಬಕ್ಸಾರ್ ಕದ ಅಂದ್ರೇನೇ ಅದೊಂದು ಚಾಪ್ಟರ್ ತಗೊಂಡು ಒಂದು ಸರ್ತಿ ಮಾಡೋಣ ಒಂದು ವಿಡಿಯೋನೇ ಪೂರ್ತಿ ಪ್ಲಾಸ್ಟಿಕ್ ಮತ್ತು ಬಕ್ಸಾರ್ ಬಗ್ಗೆ ಮಾಡ್ತಾ ಹೋಗೋಣ ಭಾಳ ಕ್ವೆಶನ್ಸ್ ಇರೋದ್ರಿಂದ ಕವರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿವಿ ಇಲ್ಲಿ ಪ್ರಶ್ನೆ ನಾಲ್ಕು ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿ ಲಾಕ್ ಬಕ್ಷ್ ಎಂದು ಪ್ರಸಿದ್ಧ ಪ್ರಸಿದ್ಧ ಆಗಿದ್ದವನು ಯಾರು ಅಂತೇಳಿ ಕ್ವಶನ್ ಕೇಳ ಡೈರೆಕ್ಟ್ ಕ್ವಶನ್ ಇದು ಲಾಕ್ ಬಕ್ಷ್ ಅಂತ ಯಾರನ್ನು ಕರಿತೀವಿ ಅಂತ ಕೇಳ್ಯಾರ ಆಪ್ಷನ್ ಎ ಐತಿ ಇಲ್ತಮಶ್ ಆಪ್ಷನ್ ಬಿ ಐತಿ ಬಲ್ಬನ್ ಸಿ ಐತಿ ಮೊಹಮ್ಮದ್ ಬಿನ್ ತುಗುಲಕ್ ಡಿ ಐತಿ ಕುತುಬುದ್ದೀನ್ ಐಬಕ್ ಇದರಲ್ಲಿ ಯಾರನ್ನು ಕರಿತೀವಿ ಅಂದ್ರೆ ಆನ್ಸರ್ ಕುತುಬುದ್ದೀನ್ ಐಬಕ್ ಆಗಿರ್ತೈತಿ ಈ ಕುತುಬುದ್ದೀನ್ ಐವಕ್ ಅನ್ನೋ ಇದ್ದ ಕುತುಬುದ್ದೀನ್ ಐವಕ್ ಅಂತೇಳಿ ಒಬ್ಬೇನಿದೆ ಅಂದರೆ ಒಬ್ಬ ವ್ಯಕ್ತಿ ಇದ್ದ ಈತ ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಮಹಮ್ಮದ್ ಗೋರಿ ಹನ್ನೆರಡು ನೂರ ಆರರ ಮಾರ್ಚ್ ತಿಂಗಳ ಹದಿನೈದನೇ ತಾರೀಕು ನಿಧನ ಹೊಂದಿದ ನಿಧನ ಹೊಂದಿದಾಗ ದೆಹಲಿ ಮತ್ತು ಲಾಹೋರ್ ಪ್ರಾಂತ್ಯವನ್ನು ಈ ಐಬಕ್ ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಹನ್ನೆರಡು ನೂರ ಆರು ಜೂನ್ ತಿಂಗಳ ಇಪ್ಪತ್ತ್ನಾಲ್ಕರಂದು ಈತ ಲಾಹೋರ್ನಲ್ಲಿ ಪಟ್ಟಾಭಿಷೇಕ್ತನಾದ ಕ್ವಶನ್ ಕೇಳ್ತಾರೆ ಎಲ್ಲಿ ಪಟ್ಟಾಭಿಷೇಕ್ತನಾದನು ಅಂತ ಕೇಳ್ತಾರೆ ಲಾಹೋರ್ನಲ್ಲಿ ದೆಹಲಿಯಲ್ಲ ಲಾಹೋರ್ನಲ್ಲಿ ಪಟ್ಟಾಭಿಷಿಕ್ತನಾಗಿ ಹನ್ನೆರಡು ನೂರ ಆರು ಜೂನ್ ತಿಂಗಳ ಇಪ್ಪತ್ನಾಲ್ಕರಿಂದ ಆಡಳಿತನ ಆರಂಭ ಮಾಡಿದ ನೂರ ಹತ್ತರವರೆಗೆ ಆಡಳಿತ ಅಂದರೆ ನಾಲ್ಕು ವರ್ಷಗಳ ಕಾಲ ಆಡಳಿತವನ್ನು ಮಾಡ್ಯಾನ ಈ ಕುತುಬದಿನ ಐಬಕ್ ಅನ್ನೋ ವ್ಯಕ್ತಿ ಈತನಿಗೆ ಲಾಕ್ ಭಕ್ಷ್ ಅಂತ ಯಾಕೆ ಕರಿತಿದ್ರು ಯಾಕೆ ಕರಿತಿದ್ರು ಅಂತಂದರೆ ಈತ ಜನಗಳಿಗೆ ಲಕ್ಷ ಲಕ್ಷ ಗಟ್ಟಲೆ ಏನು ಮಾಡ್ತಿದ್ದ ಅಂತಂದರೆ ಹಣವನ್ನು ಸಹಾಯ ಮಾಡ್ತಿದ್ದ ಹಾಗಾಗಿ ಏನಂತಂದರೆ ಈತನಿಗೆ ಲಾಕ್ ಬಕ್ಷ್ ಅಂತ ಕರಿತಿದ್ರು ಅಂತ ಹೇಳ್ತಾರೆ ಲಾಕ್ ಬಕ್ಷ್ ಅಂದರೆ ಇದೊಂದೇ ಈತನಿಗೆ ಬಿರುದಿತ್ತ ಇನ್ನೊಂದಿತ್ತು ಏನಂದರೆ ಸಿಪಾಹ ಅಂತೇಳಿ ಸಿಪಾಹ ಸಾಲರ್ ಅಂತೇಳಿ ಒಂದು ಬಿರುದಿತ್ತು ತದನಂತರ ಇದೊಂದೇ ಇತ್ತ ಇನ್ನೊಂದಿತ್ತು ಏನು ಅಂದರೆ ಮಲಿಕ್ ಅಂಥೇಳಿ ನೋಡ್ರಿ ಮೂರು ಬಿರುದುಗಳು ಹೊಂದಿದ್ದ ಲಾಕ್ ಬಕ್ಷ್ ಸಿಪಾ ಸಾಲರ್ ಮಲಿಕ್ ಈ ಲಾಕ್ ಬಕ್ಷ್ ಅಂದರೆ ಗೊತ್ತೈತಿ ದಾನವನ್ನು ಕೊಡ್ತಿದ್ದ ಸಿಪಾ ಸಾಲರ್ ಅಂದರೆ ಏನಂದ್ರೆ ಸೇನಾನಿ ಅಂತ ಅರ್ಥ ವೀರಸೇನಾನಿ ವೀರಸೇನಾನಿ ತದನಂತರ ಈಗ ಲಾಸ್ಟ್ ಕ್ವೆಶನ್ ನೋಡುವಾಗ ಕೊತ್ತಂಬ ಕೊತ್ತಂಬನ ನಿರ್ಮಾಣ ಅಂತ ಹೇಳಿದ್ದೆ ಹೌದಾ ಈತ ಇನ್ನೊಂದು ನಿರ್ಮಾಣ ಮಾಡ್ತಾನೆ ಭಾರತದ ಮೊಟ್ಟ ಮೊದಲ ಮಸೀದಿ ಕುವೈತ್ ಉಲ್ ಇಸ್ಲಾಂ ಆಮೇಲೆ ಇನ್ನೆಲ್ಲಿ ನಿರ್ಮಾಣ ಮಾಡ್ತಾನೆ ಸರ್ ದೆಹಲಿಯಲ್ಲಿ ಮಾಡ್ತಾನೆ ದೇಶದ ಮೊದಲ ಮಸೀದಿ ಇದು ಅದಾದ ಕೂಡಲೇ ಎರಡನೇ ಅಜ್ಮೀರ್ದಾಗ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ ದೈ ದಿನಕ ಚೋಪ್ರಾ ದೈ ದಿನ್ಖ ಚೋಪ್ರಾ ಎಲ್ಲಿ ಅಜ್ಮೀರ್ ಅಂದ್ರೆ ರಾಜಸ್ಥಾನದಲ್ಲಿ ನಿರ್ಮಾಣ ಆಯಿತು ತದನಂತರ ಏನು ಅಂತಂದಾಗ ಈತ ಹನ್ನೆರಡು ನೂರ ಹತ್ತರಲ್ಲಿ ಪೋಲೋ ಅಥವಾ ಚೌಗಾನ ಆಟ ಆಡುವಾಗ ಕುದುರೆ ಮೇಲಿಂದ ಬಿದ್ದು ಸತ್ತ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಕಾಂಟ್ರವರ್ಷಿ ಐತಿ ಈತ ಒಂದು ಸ್ವಲ್ಪ ಅನಿಲ್ವಾಡದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ರಾಣಿಯ ಕುದುರೆಯನ್ನು ತೊಗೊಂಡು ಬಂದಿದ್ದ ತಗೊಂಡು ಬಂದಾಗ ಆ ಕುದುರೆ ಈ ಕುತುಬುದ್ದಿನ ಐಬಕನ ಮೇಲೆ ಸೇಡ್ ಇಟ್ಟಿತ್ತು ಒಂದಿನ ಹನ್ನೆರಡು ನೂರ ಹತ್ತರಲ್ಲಿ ಅದೇ ಕುದುರೆ ಮೇಲೆ ಕುಂತು ಪೋಲೋ ಆಟ ಆಡುತ್ತಿದ್ದ ಆಟ ಆಡುವಾಗ ಆ ಕುದುರೆ ಸೇಡನ್ನು ತಿಳ್ಕೊಂಡು ಆತನ ಕೆಳಗೆ ಹಾಕಿ ಆ ಆತನ ತುಳಿದು ಏನು ಮಾಡ್ತೈತೆ ಅಂದ್ರೆ ಕೊಲ್ತತಿ ಅಂತ ಕೆಲವೊಂದಿಷ್ಟು ಇತಿಹಾಸಕಾರ ಹೇಳ್ತಾರೆ ಒಟ್ಟಿನಲ್ಲಿ ಹನ್ನೆರಡುನೂರ ಹತ್ತರಲ್ಲಿ ಪೋಲೋ ಅಥವಾ ಚೌಗಾನ ಆಟ ಆಡುವಾಗ ಸತ್ತ ಅಂತೇಳಿ ಹೋದರೆ ಸಾಕು ತದನಂತರ ಈ ಪ್ರಶ್ನೆ ನಂತರ ಏನಂತಂದರೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಇಲ್ಲಿ ಮಹಮ್ಮದ್ ಗಜನಿಯು ಭಾರತದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದನು ಎಂದು ಹೇಳಿದ ಇತಿಹಾಸಕಾರ ಯಾರು ಅಂತ ಕೇಳ್ಯಾರ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು ಇತಿಹಾಸಕಾರ ಯಾರು ಅಂತೇಳಿ ಕೇಳ್ಯಾರ ಒಂದು ಫಾಲ್ ಅಂತೈತಿ ಇನ್ನೊಂದು ಹೆನ್ರಿ ಇಲಿಯಟ್ ಅಂತೈತಿ ಇನ್ನೊಂದು ಬಿ ಪಿ ಕಾನಂಗೋ ಅಂತೈತಿ ಮತ್ತು ಯಾರೂ ಅಲ್ಲ ಅಂತೈತಿ ಈ ಮೂರೂ ಜನ ಇತಿಹಾಸಕಾರರು ಭಾಳಷ್ಟು ಇಂಪಾರ್ಟೆಂಟ್ ಅದಾರ ಇವರು ಪದೇ ಪದೇ ಕ್ವೆಶನ್ ಆಗ್ತಾರೆ ಈ ಲೇನ್ ಪೋಲ್ ಅಂತೂ ನೀವು ಓದಿದ್ದೀರಿ ಅಂದರೆ ಭಾಳ ಸರ್ತಿ ಬಂದಿರ್ತಾನೆ ಲೆಕ್ಕವೇ ಅಲ್ಲ ಅಷ್ಟು ಸಲ ಬಂದಾನ ಇಲ್ಲಿ ಮಹಮ್ಮದ್ ಗಜ್ನಿ ಮಹಮ್ಮದ್ ಗಜ್ನಿ ಈ ಮಹಮ್ಮದ್ ಗಜ್ನಿ ಅನ್ನೋ ವ್ಯಕ್ತಿ ಭಾರತದ ಮೇಲೆ ದಾಳಿಯನ್ನು ಮಾಡೋಕೆ ಆರಂಭ ಮಾಡಿದ ಹಂಗಂದ್ರೆ ನೀವು ನಮ್ಮವಲ್ಲ ಅಂತ ಗೊತ್ತಾಯಿತು ಯಾಕಂದರೆ ಭಾರತದ ಮೇಲೆ ದಾಳಿ ಮಾಡತ್ತಾನೆ ಅಂದ್ರೆ ಹೊರಗಿಂದ ಬಂದಿರಬೇಕು ಹೌದಾ ಹೊರಗಿಂದ ಎಲ್ಲಿಂದ ಬಂದಾನ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದಾನ ಅಫ್ಘನ್ ಮೂಲಕ ಭಾರತಕ್ಕೆ ಬಂದನ ಈ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದಂಥ ಮೊಹಮ್ಮದ್ ಗಜ್ನಿ ಅನ್ನೋ ವ್ಯಕ್ತಿ ಎಷ್ಟು ವರ್ಷ ದಾಳಿ ಮಾಡ್ತಾನೆ ಅಂತಂದರೆ ಒಂದು ಸಾವಿರದಿಂದ ಒಂದು ಸಾವಿರದ ಇಪ್ಪತ್ತೇಳರವರೆಗೆ ಅಂದರೆ ಇಪ್ಪತ್ತೇಳು ವರ್ಷಗಳ ಕಾಲ ದಾಳಿ ಅಂದರೆ ಎಷ್ಟು ದಾಳಿ ಮಾಡ್ಯಾನ ಅಂದ್ರೆ ಹದಿನೇಳು ದಾಳಿ ಮಾಡ್ಯಾನ ಇಪ್ಪತ್ತೇಳು ವರ್ಷ ದಾಳಿ ಮಾಡ್ಯಾನ ಹದಿನೇಳು ಬಾರಿ ದಾಳಿ ಮಾಡ್ಯಾನ ಭಾರತದಲ್ಲಿ ಈ ಹದಿನೇಳು ಬಾರಿ ದಾಳಿ ಮಾಡ್ಯೋಣ ಅಂತ ಹೇಳಿದಂಥ ಇತಿಹಾಸಕಾರ ಯಾರು ಅಂತಂದರೆ ಇಲ್ಲಿರ್ತಕ್ಕಂಥ ಹೆನ್ರಿ ಇಲಿಯಟ್ ಹೆನ್ರಿ ಇಲಿಯಟ್ ಹದಿನೇಳು ಬಾರಿ ಮೊಹಮ್ಮದ್ ಗಜನಿ ದಾಳಿ ಮಾಡ್ಯಾನ ಅಂತ ಹೇಳ್ತಾನೆ ಈ ಮೊಹಮ್ಮದ್ ಗಜನಿ ದಾಳಿ ಮಾಡೋದಕ್ಕೆ ಕಾರಣ ಭಾರತದ ಮೇಲೆ ಒಂದು ಭಾರತದಲ್ಲಿರ್ತಕ್ಕಂಥ ಅಪಾರವಾದ ಸಂಪತ್ತು ಎರಡನೇದು ಭಾರತೀಯರು ಬಹು ದೇವತಾ ಆರಾಧಕರಾಗಿದ್ದರು ಆ ಒಂದು ಬಹುದೇವತಾ ಆರಾಧಕರನ್ನು ನಾಶ ಮಾಡಿ ಇಲ್ಲಿ ಅವರನ್ನು ಒಂದೇ ದೇವ್ರನ್ನ ಪೂಜೆ ಮಾಡಬೇಕು ಏಕದೇವಪಾಸನ ಆ ಒಂದೇ ದೇವರನ್ನ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊಹಮ್ಮದ್ ಗಜನಿ ಭಾರತ ಮೇಲೆ ದಾಳಿ ಮಾಡಿದ ಇನ್ನೊಂದು ಇಸ್ಲಾಂ ಧರ್ಮವನ್ನು ಪಸರಿಸಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ದೇವಾಲಯಗಳ ನಾಶ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊಹಮ್ಮದ್ ಗಜ್ನಿ ಭಾರತ ಮೇಲೆ ದಾಳಿ ಮಾಡಿದ ಮೊಹಮ್ಮದ್ ಗಜನಿ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಭಾರತ ಮೇಲೆ ದಾಳಿ ಮಾಡಿಲ್ಲ ಆತ ಮಾಡಿದ್ದು ಈ ಕಾರಣಗಳಿಂದ ಇಲ್ಲಿ ದಾಳಿ ಮಾಡ್ತಾನೆ ಅಪಾರವಾದಂತಹ ನಷ್ಟವನ್ನು ಮಾಡ್ಯಾನ ಭಾರತದಲ್ಲಿ ಅಪಾರವಾದ ಸಂಪತ್ತನ್ನು ಲೂಟಿ ಮಾಡ್ಯಾನ ಮಾಡ್ಯಣ ಅಂತಂದರೆ ಈ ಮಹಮ್ಮದ್ ಗಜನಿ ಮಹಮ್ಮದ್ ಗಜ್ನಿ ಎಷ್ಟು ಬಾರಿ ದಾಳಿ ಮಾಡೋಣ ಸರ್ ಹದಿನೇಳು ಬಾರಿ ದಾಳಿ ಮಾಡೋಣ ಒಂದು ಸಾವಿರಲ್ಲಿ ಒಂದು ದಾಳಿ ಮಾಡೋಣ ಸಾವಿರದ ಒಂದರಲ್ಲಿ ಒಂದು ಸಾವಿರದ ನಾಲ್ಕರಲ್ಲಿ ಒಂದು ಸಾವಿರದ ಆರು ಒಂದು ಸಾವಿರದ ಏಳು ಒಂದು ಸಾವಿರದ ಎಂಟು ಮತ್ತು ಒಂಬತ್ತು ಸಾವಿರದ ಹತ್ತು ಸಾವಿರದ ಹದಿನಾಲ್ಕು ಸಾವಿರದ ಹದಿನಾಲ್ಕು ಸಾವಿರದ ಹದಿನೈದು ಸಾವಿರದ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದ ಹತ್ತೊಂಬತ್ತು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಒಂದು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತು ಹದಿಮೂರರಿಂದ ಸಾವಿರದ ಇಪ್ಪತ್ತಾರು ಜಾನ್ವರಿ ತಿಂಗಳ ಆರು ಅತ್ಯಂತ ಪ್ರಮುಖವಾದ ದಾಳಿ ಒಂದು ಸಾವಿರದ ಇಪ್ಪತ್ತೇಳು ಹದಿನೇಳು ದಾಳಿಗಳನ್ನು ಭಾರತದ ಮೇಲೆ ಮಾಡಿದಂಥ ಒಬ್ಬ ದಾಳಿಕೋರ ಯಾರು ಅಂದರೆ ಮಹಮ್ಮದ್ ಗಜನಿ ಅಂತ ನೋಡ್ತೀವಿ ಅತ್ರ ಅತ್ಯಂತ ಪ್ರಮುಖವಾದ ದಾಳಿ ಬಗ್ಗೆ ಒಂದು ದಾಳಿ ಬಗ್ಗೆ ಹೇಳ್ತೀನಿ ಕೇಳಲ್ಲಿ ಯಾವುದು ಅಂತಂದರೆ ಈ ದಾಳಿ ಇದನ್ನು ಏನಂತ ಕರಿತೀವಿ ಅಂತಂದರೆ ಭಾರತದ ಮೇಲೆ ಮೊಹಮ್ಮದ್ ಗಜನಿ ಮಾಡಿದಂತಹ ಅತ್ಯಂತ ಭೀಕರ ದಾಳಿ ಎಲ್ಲಿ ಅಂದರೆ ಗುಜರಾತ್ ಮೇಲೆ ದಾಳಿ ಈ ಗುಜರಾತ್ನಲ್ಲಿ ಒಂದು ದೇವಾಲಯ ಇತ್ತು ಆ ದೇವಾಲಯವನ್ನು ಸೋಮನಾಥ ದೇವಾಲಯ ಅಂತ ಕರಿತೀವಿ ಸೋಮನಾಥ ದೇವಾಲಯ ಈ ಸೋಮನಾಥ ದೇವಾಲಯ ಅನ್ನೋ ದೇವಾಲಯವನ್ನು ಗುಜರಾತ್ನಲ್ಲಿ ವಲ್ಲಭಿಗಳು ಸ್ಥಾಪನೆ ಮಾಡಿದರು ವಲ್ಲಭಿಗಳು ಆ ವಲ್ಲಭಿಗಳ ರಾಜ ಯಾರು ಅಂತಂದರೆ ವಲ್ಲಭಿಗಳ ರಾಜ ಮೂಲ ರಾಜ ಅಂತಿದ್ದ ಎಲ್ಲಿಂದ ಎಲ್ಲಿವರೆಗೆ ಈ ಒಂದು ಆಳ್ವಿಕೆ ಮಾಡಿದರು ಅಂತಂದರೆ ಸಾರಿ ನಿರ್ಮಾಣ ಮಾಡಿದರು ಅಂದರೆ ನಾಲ್ಕುನೂರ ಎಂಬತ್ತರಿಂದ ಏಳುನೂರ ಎಂಬತ್ತಾರರವರೆಗೆ ಈ ಒಂದು ದೇವಾಲಯ ನಿರ್ಮಾಣ ಆಗೈತಿ ಈ ದೇವಾಲಯದ ಬಗ್ಗೆ ಹೇಳ್ತೀನಿ ಈ ದೇವಾಲಯ ಕೇವಲ ಭಾರತದಲ್ಲಿ ಒಂದು ಶ್ರೀಮಂತ ದೇವಾಲಯ ಅಲ್ಲ ಪ್ರಪಂಚದ ಶ್ರೀಮಂತ ದೇವಾಲಯಗಳಲ್ಲಿ ಒಂದು ಮಧ್ಯ ಭಾರತ ಇತಿಹಾಸದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದ ದೇವಾಲಯ ಆಗಿತ್ತು ವಿಚಾರ ಮಾಡಬೇಕು ಹೆಂಗಂದ್ರೆ ಈ ದೇವಾಲಯಕ್ಕೆ ಹತ್ತು ಸಾವಿರ ಹಳ್ಳಿಗಳಿಂದ ಕಂದಾಯ ಬರ್ತಿತ್ತು ತದನಂತರ ಈ ದೇವಾಲಯದಲ್ಲಿ ಐವತ್ತಾರು ಚಿನ್ನದ ಕಂಬಗಳಿಂದ ಕೂಡಿತ್ತು ದೇವಾಲಯ ಚಿನ್ನದ ಕಂಬಗಳಿಂದ ಕೂಡಿತ್ತು ಆ ಪ್ರತಿಯೊಂದು ಚಿನ್ನದ ಕಂಬವನ್ನು ಒಬ್ಬೊಬ್ಬ ರಾಜ ಕಾಣಿಕೆಯಾಗಿ ನೀಡಿದ್ದ ಈ ದೇವಾಲಯದಲ್ಲಿ ಒಂದು ಸಾವಿರ ಜನ ಅರ್ಚಕರಿದ್ದರು ಮುನ್ನೂರ ಐವತ್ತು ಜನ ನರ್ತಕಿಯರಿದ್ದರು ಪ್ರತಿದಿನ ಪೂಜೆಗೆ ಗಂಗಾ ಪವಿತ್ರವಾದ ಗಂಗಾ ಜಲವಣೆ ತರ್ತಿದ್ರು ತದನಂತರ ಈ ದೇವಾಲಯದ ಒಂದು ಗಂಟೆ ಇತ್ತು ಆ ಗಂಟೆ ಎರಡು ಸಾವಿರ ಕೆ ಜಿ ಬಂಗಾರದಿಂದ ಕೂಡಿತ್ತು ಆ ಗಂಟೆಗೊಂದು ಸರಪಳಿ ಇತ್ತು ಆ ಸರಪಳಿ ಎರಡು ನೂರು ಮಣ ಚಿನ್ನದಿಂದ ಕೂಡಿತ್ತು ನೋಡ್ರಿ ಇಷ್ಟೆಲ್ಲ ಆದಂಥ ಒಂದು ದೇವಾಲಯ ಯಾವುದು ಅಂತಂದರೆ ಇಲ್ಲಿರ್ತಕ್ಕಂಥ ಸೋಮನಾಥ ದೇವಾಲಯ ಆ ಸೋಮನಾಥ ದೇವಾಲಯದ ಮೇಲೆ ಆಕ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿಮೂರಕ್ಕೆ ಅಫ್ಘಾನಿಸ್ತಾನದಿಂದ ಏನು ಮಾಡ್ತಾನೆ ಅಂತಂದರೆ ತನ್ನ ಸಾಮ್ರಾಜ್ಯ ತನ್ನ ಸೈನ್ಯವನ್ನು ತೊಗೊಂಡು ಬರ್ತಾನೆ ಜಾನ್ ಸಾವಿರದ ಇಪ್ಪತ್ತಾರು ಜಾನ್ವರಿ ತಿಂಗಳ ಆರನೇ ತಾರೀಕು ಏನು ಮಾಡಿದ ಅಂದ್ರೆ ಈ ಸೋಮನಾಥನ ಮೇಲೆ ದಾಳಿ ಮಾಡಿದ ಸೋಮನಾಥನ ಮೇಲೆ ದಾಳಿ ಮಾಡಿದ ದಾಳಿ ಮಾಡಿ ಇಡೀ ಸೋಮನಾಥ ದೇವಾಲಯವನ್ನು ಧ್ವಂಸ ಮಾಡಿ ಅಪಾರವ ಸಂಪತ್ತನ್ನು ಏನು ಮಾಡ್ದ ಅಂದ್ರೆ ಹೋದ ಈತ ತೊಗೊಂಡು ಹೋಗುವಾಗ ಈತನಿಗೆ ಕಾಡಿದಂಥ ರಾಜ ಯಾರು ಅಂತ ಕೇಳ್ತಾರೆ ಭಾರತದ ರಾಜ ಭೀಮದೇವ ಈತನನ್ನು ಈತನ ವಿರುದ್ಧ ಯುದ್ಧ ಮಾಡಿದಂಥ ರಾಜ ಭೀಮದೇವ ತದನಂತರ ಈತನ ಕಾಡಿದಂಥ ಒಂದು ಪಂಗಡ ಯಾವುದು ಅಂತಂದರೆ ಪಂಜಾಬ್ನ ಜಾಟರು ಪಂಜಾಬಿನ ಜಾಟರು ನೋಡ್ರಿ ಪಂಜಾಬಿನ ಜಾಟರು ತದನಂತರ ಏನಂದ್ರೆ ಈ ಮೊಹಮ್ಮದ್ ಗಜಿನಿ ಅತ್ಯಂತ ಪ್ರಮುಖವಾದ ದಾಳಿ ಈ ಜಾಟ್ರ ಅನ್ನೋ ಕಾರಣಕ್ಕೋಸ್ಕರ ಸಾವಿರದ ಇಪ್ಪತ್ತೆರಡರಲ್ಲಿ ಈತ ಕೊನೆಯ ದಾಳಿಯನ್ನು ಎಲ್ಲಿ ಮಾಡ್ತಾನೆ ಅಂತಂದ್ರೆ ಈ ಪಂಜಾಬಿನ ಜಾಟರ ಮೇಲೆ ಮಾಡ್ತಾನೆ ಕೊನೆಯ ದಾಳಿನ ಎಲ್ಲಿ ಮಾಡ್ತಾನೆ ಪಂಜಾಬಿನ ಜಾಟ್ರ ಮೇಲೆ ತನ್ನ ಕೊನೆಯ ದಾಳಿಯನ್ನು ಮಾಡ್ತಾನೆ ಅದೇನಂತಂದರೆ ಮೊಹಮ್ಮದ್ ಗಜನಿ ದಾಳಿಗಳು ಇದೇನಂದ್ರೆ ಹೆನ್ರಿ ಈಲಿಯಟ್ ಇಲ್ಲಿ ಪೋಲ್ ಅಂತ ಹೇಳಲ್ಲ ಸರ್ ಏನು ಶಾ ಸೂರಿ ಅಂತ ಒಬ್ಬರ ರಾಜ ಇದ್ದ ಆ ರಾಜನ ಬಗ್ಗೆ ಲೆನ್ಪೋಲ್ ಒಂದು ಮಾತನ್ನು ಹೇಳ್ತಾನೆ ಏನಂದ್ರೆ ಈ ಸೂರಿ ಅನ್ನೋ ರಾಜ ಇನ್ನು ಎರಡರಿಂದ ಮೂರು ವರ್ಷ ಬದುಕಿದ್ದ ಅಂತಂದರೆ ಮೊಘಲ್ ಸಾಮ್ರಾಜ್ಯ ಇನ್ನು ಯಾವತ್ತೂ ಕೂಡ ಏಳಿಗೆ ಆಗ್ತಿರಲಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಯಾರಂದ್ರೆ ಲೆನ್ಪೋಲ್ ಇನ್ನೊಬ್ಬ ಬಿ ಪಿ ಕಾನಂಗು ಅಂತದನು ಈತನು ಕೂಡ ಶೇರ್ಷಾಸೂರಿ ಬಗ್ಗೆ ಒಂದು ಮಾತು ಹೇಳ್ತಾನೆ ಏನಂದರೆ ಶೇರ್ಷಾಸೂರ್ಯ ಸಮಾಧಿ ಬಿಹಾರದ ಸಸಾರಾಮದಾಗ ಐತಾರ ಶೇರ್ಷಾ ಸೂರ್ಯ ಸಮಾಧಿ ಆ ಬಿಹಾರದ ಸಸಾರಾಮ್ನಲ್ಲಿರತಕ್ಕಂಥ ಶೇರ್ಷಾ ಸೂರ್ಯ ಸಮಾಧಿಯ ಹೊರಭಾಗವು ಆತನ ಗಡಿಸುತನವನ್ನು ತೋರಿಸಿದರೆ ಒಳಭಾಗವು ಆತನ ಮೃದು ಸ್ವಭಾವವನ್ನು ತೋರಿಸುತ್ತದೆ ಅಂತ ಹೇಳಿದಂಥ ಇತಿಹಾಸಕಾರ ಬಿ ಪಿ ಕಾನಂಗೋ ಇದರ ಉತ್ತರ ಹೆನ್ರಿ ಲೇಟ್ ಅಂತ ಗೊತ್ತಾಗೈತಿ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊಘಲ್ ಅರಸ ಎರಡನೇ ಬಹದ್ದೂರ್ ಶಾನು ಬ್ರಿಟಿಷರಿಂದ ಪದ್ಯು ಪದಚ್ಯುತಗೊಳಿಸಲ್ಪಟ್ಟು ಕಳಿಸಲ್ಪಟ್ಟಿದ್ದು ಎಲ್ಲಿಗೆ ಅಂತ ಕೇಳ ಅಂದರೆ ಮೊಘಲ್ನ ಕೊನೆಯ ದೊರೆ ಮೊಘಲ್ ಅರಸ ಎರಡನೇ ಬಹದ್ದೂರ್ ಶಾ ಅಂತಂದರೆ ಮೊಘಲ್ನ ಕಟ್ಟ ಕಡೆಯ ದೊರೆ ಈತ ಈತ ಈತನನ್ನು ಬ್ರಿಟಿಷರು ಪದಚ್ಯುತಿ ಮಾಡಿ ಯಾವ ಎಲ್ಲಿ ಕಳಿಸಿದ್ರು ಅಂತ ಕ್ಯಾರ ಒಂದು ಪುಣೆ ಅಂತ ಪುಣೆ ಅಂತ ಐತಿ ಆಪ್ಷನ್ ಎ ಬಿ ಅಂಡಮಾನ್ ಮತ್ತು ನಿಕೋಬಾರ್ ಸಿ ರಂಗೋನ್ ಡಿ ಹೈದರಾಬಾದ್ ಇಲ್ಲಿ ಎರಡನೇ ಶಾ ಅಂತೈತಿ ಐತಿ ಈತರ ಬಗ್ಗೆ ನೋಡುವಾಗ ಹದಿನೆಂಟುನೂರ ಐವತ್ತೇಳರ ಮೊದಲ ಸ್ವತಂತ್ರ ಸಂಗ್ರಾಮ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದಿತ್ತು ಇಡೀ ಭಾರತದಲ್ಲಿ ಈ ಸಂಗ್ರಾಮ ಅತ್ಯಂತ ಉತ್ತುಂಗಕ್ಕೆ ಹೋಗಿತ್ತು ಅದರಲ್ಲಂತೂ ಈ ಉತ್ತರ ಭಾರತ ನರ್ಮದಾ ನದಿಯ ಉತ್ತರಕ್ಕಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಭಾಳಷ್ಟು ಒಂದು ಗಂಭೀರದಿಂದ ಈ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದಿತ್ತು ನಿಮಗೆಲ್ಲ ಗೊತ್ತೈತಿ ಮಂಗಲ್ಪಾಂಡೆ ಅಂತಿದ್ದ ಆ ಆತನಿಂದ ಆರಂಭ ಆದಂಥ ಒಂದು ಸಂಗ್ರಾಮ ಸ್ವತಂತ್ರ ಸಂಗ್ರಾಮ ಯಾವುದು ಅಂದರೆ ಇದು ಇದನ್ನು ಬ್ರಿಟಿಷರ್ ಸಿಪಾಯಿ ದಂಗೆ ಅಂತ ಕರೆದರು ಆದರೆ ಭಾರತ ಅದ್ಭುತವಾದಂಥ ವ್ಯಕ್ತಿತ್ವ ವೀರ ಸಾವರ್ಕರ್ ಏನಂತ ಹೇಳ್ತಾರೆ ಅಂದರೆ ಇದು ಸಿಪಾಯಿ ದಂಗೆ ಅಲ್ಲ ಭಾರತದ ಮೊಟ್ಟ ಮೊದಲ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಾರೆ ಅಲ್ಲಿಂದ ನಾವು ಆ ರೀತಿ ಓದಾತೀವಿ ತದನಂತರ ಈ ಹದಿನೆಂಟುನೂರ ಐವತ್ತೇಳಕ್ಕೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜನ ಏನಂದರು ಅಂದರೆ ನಮ್ಮ ನಾಯಕ ಎರಡನೇ ಬಹದ್ದೂರ್ ಶಾ ನಮ್ಮ ಚಕ್ರವರ್ತಿ ಯಾರು ಅಂದರೆ ಭಾರತದ ಚಕ್ರವರ್ತಿ ಎರಡನೇ ಶಾ ಅಂತೇಳಿ ನೇಮಿಸಿಬಿಟ್ರು ಆವಾಗ ವಯೋವೃದ್ಧನಾಗಿದ್ದ ಒಬ್ಬ ಮಂತ್ರಿ ಇದ್ದ ಖಾನ್ ಅಂತೇಳಿ ಈ ಭಕ್ತ ಖಾನ್ ಎಂಬ ಒಬ್ಬ ಸೇನಾಧಿಪತಿಯಿಂದಾಗಿ ಎರಡನೇ ಬಹದ್ದೂರ್ಷ ಈ ದೆಹಲಿಯಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ದಂಗೆಯನ್ನು ಆರಂಭ ಮಾಡಿದ ಆರಂಭ ಮಾಡಿದಾಗ ಏನಾಗ್ತಾ ಬಂತು ಅಂತಂದರೆ ಈ ಬ್ರಿಟಿಷರು ಏನು ಮಾಡಿದರು ಅಂದರೆ ಹೆಂಗಾದರೂ ಮಾಡಿ ಎರಡನೇ ಬಹುದೃಶ್ಯನ ಬಂಧನ ಮಾಡಬೇಕು ಈ ಒಂದು ದೆಹಲಿಯಲ್ಲಿ ನಡೆದಕ್ಕಂಥ ಮೊದಲ ಸುತ್ತ ಸಂಗ್ರಾಮದ ದಂಗೆಯನ್ನು ಅಡಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಅಧಿಕಾರಿ ಅಂತಂದರು ಹೆಸರು ನಿಕೋಲ್ಸನ್ ನಿಕೋಲ್ಸನ್ ಈ ನಿಕೋಲ್ಸನ್ ಒಬ್ಬ ಅಧಿಕಾರಿ ನೇಮಿಸಿದರು ಈ ನಿಕೋಲ್ಸನ್ ಬಂದು ಎರಡನೇ ಬಹುದೃಶ್ಯನ ಹಿಡಿಬೇಕು ಅಂದ್ಕೊಂಡ ಆದರೆ ಹಿಡಿಯೋಕಾಗಲಿಲ್ಲ ಈತ ಏನು ಮಾಡಿದೆ ಅಂತಂದರೆ ಹುಮಾಯಿನ ಗೋರಿಯಲ್ಲಿ ಅವಿತ್ಕೊಳ್ತಿದ್ದ ಯಾರಂದರೆ ಶಾ ಹಾಗಾಗಿ ಈತ ಸಿಗಲೇ ಇಲ್ಲ ಈತೇನು ಮಾಡಿದೆ ಅಂದ್ರೆ ನಿಕೋಲ್ಸನ್ ಇವ್ನು ಹೆಂಗಾದರೂ ಮಾಡಿ ಹಿಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಎರಡನೇ ಬಹುದೃಶ್ಯನ ಒಬ್ಬ ಹೆಂಡತ್ತಿದ್ಲು ಅವಳ ಹೆಸರು ಏನಪ್ಪ ಅಂದ್ರೆ ಜಿನ್ನತ್ ಮಹಲ್ ಈ ಜಿನ್ನತ್ ಮಹಲ್ ಏನು ಮಾಡ್ತಾನೆ ಅಂದ್ರೆ ನಿಕೋಲ್ಸನ್ ಹೋಗಿ ಜಿನ್ನತ್ ಮಹಲ್ನ ಕೇಳ್ತಾನೆ ನಿನ್ನ ಗಂಡ ಎರಡನೇ ಬಹುದೃಶ್ಯ ಎಲ್ಲಿದ್ದಾನ ಅಂತೇಳ್ದ ಅವಾಗ ಆ ಜಿನ್ನತ್ ಮಹಲ್ ಏನು ಮಾಡ್ತಾಳೆ ಅಂದ್ರೆ ಸ್ವತಃ ತನ್ನ ಏನು ಮಾಡಿದ್ಲು ಅಂತ ಹಿಡಿದುಕೊಟ್ಲು ಇಂಥ ಹೇಳ್ತಿರ್ತಾಳೆ ತನ್ನ ಗಂಡನನ್ನು ಹಿಡಿದು ಕೊಡ್ತಾಳೆ ಯಾರಪ್ಪ ಅಂದರೆ ಜಿನ್ನತಮಾಲ್ ಹೋಗ್ರಿ ಅಲ್ಲಿ ಗೋರ್ಯಾಗಿ ಏನು ಮಾಡ್ಯಾನ ಅಂದ್ರೆ ಆಡ್ಕೊಂಡು ಹೋಗಿ ಅವ್ನು ಕರ್ಕೊಂಡು ಬರ್ರಿ ಅಂತ ಹೇಳ್ತಾಳ ಅವಾಗ ನಿಕೋಲ್ಸ್ ಅಂತ ಸೈನ್ಯವನ್ನು ತಗೊಂಡು ಆ ಹುಮಾಯಿನ ಗೋರಿಗೆ ಹೋಗಿ ಇವನು ಏನು ಅಂತಂದ್ರೆ ಅಂತಂದರೆ ಬಹುದೂರ್ಶವನ್ನು ತಗೊಂಡು ಬಂದ ಬಂಧನ ಮಾಡಿದ ಬಂಧನ ಮಾಡಿದಾಗ ಆತನ ಬಹುದೂರ್ಶನ ಕಣ್ಣು ಮುಂದೆ ಮೊಗಲ್ ದೊರೆ ಕೊನೆ ಮೊಗಲ್ನ ಕೊನೆಯ ದೊರೆ ಆದಂಥ ಬಹುದೂರ್ಷನ ಕಣ್ಣು ಮುಂದೆ ಇಬ್ಬರು ಜನ ಆತನ ಮಕ್ಕಳನ್ನು ಒಬ್ಬ ಮೊಮ್ಮಗರನ್ನು ಕೊಂದ ಬ್ರಿಟಿಷರು ಏನು ಮಾಡ್ತಾರೆ ಗುಂಡಿಕ್ಕಿ ಕೊಲ್ತಾರೆ ಗುಂಡಿಕ್ಕಿ ಕೊಂದು ಆ ಒಂದು ಇರ್ತಕ್ಕಂಥ ಒಂದು ದಂಗೆಯನ್ನು ಅಡಗಿಸಿ ಈತನೇನು ಮಾಡ್ತಾ ಬಂದರು ಅಂದರೆ ಭಾರತದ ಪಕ್ಕದಲ್ಲಿರ್ತಕ್ಕಂತಹ ಇವತ್ತಿನ ಮಯನ್ಮಾರ್ ಅಂದಿನ ಬರ್ಮ ಬರ್ಮಾ ದೇಶದ ದೊಡ್ಡ ನಗರವಾದಂಥ ರಂಗೋಣಿಗೆ ಏನು ಮಾಡಿದ್ರು ಅಂದರೆ ಗಡಿಪಾರ ಮಾಡಿದರು ಗಡಿಪಾರ ಮಾಡಿದಾಗ ಈತ ಎರಡನೇ ಬಹುದೃಶ್ಯ ಏನು ಗಡಿಪಾರ ಗಡಿಪಾರಾದ ಗಡಿಪಾರಾಗಿ ಹದಿನೆಂಟು ನೂರ ಅರವತ್ತೆರಡಕ್ಕೆ ವಯೋವೃದ್ಧನಾಗಿ ಏನಾಗ್ತಾನಂದ್ರೆ ನಿಧನವಂತನ ಮೊಘಲ ಸಾಮ್ರಾಜ್ಯ ಅವನತಿವಂತತಿ ಇದು ಈ ಪ್ರಶ್ನೆಗೆ ಉತ್ತರ ಉತ್ತರ ಏನಂದರೆ ರಂಗೋನ್ ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಇಬ್ರಾಹಿಂ ರೋಜಾ ನಿರ್ಮಾಣಗೊಂಡಿದ್ದು ಈ ಕೆಳಗಿನವರ ಆಳ್ವಿಕೆಯ ಕಾಲಾವಧಿಯಲ್ಲಿ ನೋಡಿರಿ ಒಂದು ಕ್ವೆಶನ್ ಐತಿ ಆಪ್ಷನ್ ಏನೈತಿ ಅಂದ್ರೆ ಒಂದು ಆಪ್ಷನ್ ಎ ಅಲಿ ಆದಿಲ್ ಶಾ ಬಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಿ ಒಂದನೇ ಇಬ್ರಾಹಿಂ ಆದಿಲ್ ಶಾ ಡಿ ಏನಂದರೆ ಮಹಮ್ಮದ್ ಆದಿಲ್ ಶಾ ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾ ಅಂತಂದಾಗ ಅಲಿ ಆದಿಲ್ ಶಾ ಆಗಿರಕ್ಕೆ ಸಾಧ್ಯ ಇಲ್ಲ ತದನಂತರ ಮೊಹಮ್ಮದ್ ಆದಿಲ್ ಶಾ ಗೋಳ್ ಗುಂಬಜ್ ಕಟ್ಟ್ಯಾನ ಇಬ್ರಾಹಿಂ ರೋಜಾ ಕಟ್ಟಿಲ್ಲ ಒಂದನೇ ಇಬ್ರಾಹಿಂ ಆದಿಲ್ ಶಾ ಅತ್ಯಂತ ಶಾಂತಿ ಪರಿಹಾರಸನಾಗಿದ್ದ ಈತನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗಂದ್ರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಉತ್ತರ ಯಾವುದು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂದ್ರೆ ನಾವು ಇಬ್ರಾಹಿಂ ರೋಜಾದ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಬರೀ ಆನ್ಸರ್ ನೋಡಿ ಮುಂದೆ ಹೋಗೋದಲ್ಲ ಇಬ್ರಾಹಿಂ ರೋಜಾವನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಎದಕ್ಕೆ ನಿರ್ಮಾಣ ಮಾಡಿದ ಅನ್ನೋದನ್ನು ಒಂದು ಸ್ವಲ್ಪ ನೋಡಬೇಕು ಈ ಇಬ್ರಾಹಿಂ ರೋಜಾ ಹದಿನೈದು ನೂರ ಎಂಬತ್ತರಿಂದ ನೂರ ಇಪ್ಪತ್ತಾರರವರೆಗೆ ನಿರ್ಮಾಣವಾದಂಥ ಒಂದು ಸ್ಮಾರಕ ಯಾವೂರಾಗ ಅಂತ ವಿಜಯಪುರ ಅಥವಾ ಬಿಜಾಪುರ ಬಿಜಾಪುರದಲ್ಲಿ ನಿರ್ಮಾಣವಾದಂಥದ್ದು ಈ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಆದಿಲ್ ಶಾಹಿ ಒಂದನೇ ಅಲಿ ಆದಿಲ್ ಶಾಹಿ ಮತ್ತು ಚಾಂದ್ ಬೇಬಿ ಅಂತಿದ್ಲು ಒಂದನೇ ಅಲಿ ಆದಿಲ್ ಶಾಹಿ ಮತ್ತು ಅಹಮದ್ ನಗರದ ಚಾಂದ್ ಬೇಬಿ ಆ ಇಬ್ಬರ ಮಗ ಯಾರು ಅಂದರೆ ಇಲ್ಲಿರ್ತಕ್ಕಂಥ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನ ಗೋಲ್ಕಂಡದ ಕುತುಬ್ ಶಾಹಿಗಳು ಅಂತಿದ್ರು ಕುತ್ತುಬಿಶಾಹಿಗಳು ಇದು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಗೋಲ್ಕಂಡದ ಕುತುಬಿಶಾಹಿಗಳಂತಿದ್ದರು ಆ ಕುತುಬಿಶಾಹಿಗಳಲ್ಲಿ ಒಬ್ಬಳು ಹೆಣ್ಮಳಿದ್ಲು ಅವಳ ಹೆಸರು ಏನಪ್ಪ ಅಂದ್ರೆ ತಾಜ್ ರೋಜಾ ಅಂತೇಳಿ ತಾಜ್ ರೋಜಾ ಈ ತಾಜ್ ರೋಜಾನನ್ನು ತಂದು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕೊಟ್ಟು ಮದುವೆ ಮಾಡಿದೆವು ಮದುವೆ ಮಾಡಿದಾಗ ತಾನು ಮದುವೆ ಆದ ಕೂಡಲೇ ಗೊತ್ತಾಯ್ತಿತ್ತು ನಾನು ಹೆಂಡ್ತಿ ಸಾಯ್ತಾಳೆ ಅಂತೇಳಿ ಮುಂದೊಂದಿನ ಒಟ್ಟು ಸಾಯ್ತಾಳೆ ಯಾವಾಗಾದರೂ ಅಂತ ಗೊತ್ತಾಯಿತು ಗೊತ್ತಾದಾಗ ಈ ತನ್ನ ಹೆಂಡತಿ ಬದುಕಿದ್ದಾಗಲೇ ತ ಆಕೆಯನ್ನು ಸಮಾಧಿ ಕಟ್ಟಕ್ಕೆ ಸ್ಟಾ ಸ್ಟಾರ್ಟ್ ಮಾಡಿದ ಕಡ್ತಾ ಕಡ್ತಾ ಹೋದ ಭಾಳ ಅದ್ಭುತವಾಗಿ ಸಮಾಧಿಯನ್ನು ಕಟ್ತಾ ಹೋದ ಕಡ್ತಾ ಕಡ್ತಾ ಮುಂದೊಂದಿನ ಏನಾದ ಅಂತಂದರೆ ಆ ಹೆಂಡತಿ ಸಾಯಲಿಲ್ಲ ಇವನೇ ಸತ್ತು ಹೋದ ಇವನೇ ಸತ್ತಾಗ ಅವನ ಹೆಂಡತಿ ಏನು ಮಾಡಿದ್ಲು ಅಂದರೆ ತಾನು ಸಮಾ ತಾನು ಸತ್ತಾಗ ತಾನು ಸಮಾಧಿ ಆಗ್ಬೇಕಾಗಿತ್ತು ಆ ಒಂದು ಸಮಾಧಿಯಲ್ಲಿ ತನ್ನ ಗಂಡನ್ನು ಹೋಗಿ ಸಮಾಧಿ ಮಾಡಿದ್ಲು ತನ್ನ ಗಂಡ ಇದನ್ನು ಕಟ್ಟೋವಾಗ ಏನಂತ ಹೆಸರಿಟ್ಟಿದ್ದ ಅಂದರೆ ತಾಜ್ ರೋಜಾ ಅಂತ ಹೆಸರಿಟ್ಟಿದ್ದಕ್ಕೆ ಅವಾಗ ಅವ್ನು ಹೇಳ್ತಿ ಅಂದ್ಲು ನಾನೇನೂ ಸತ್ತಿಲ್ಲ ನನ್ನ ಗಂಡು ಸತ್ತ ನನ್ನ ಗಂಡ ಸಮಾಧಿ ಮಾಡೋಣ ಅದಕ್ಕೆ ತಾಜ್ ರೋಜ ಹೆಸರಿಡೋದು ಬೇಡ ಇಬ್ರಾಹಿಂ ರೋಜಾ ಅಂತ ಹೆಸರಿಡೋಣ ಅಂತೇಳಿ ಅದಕ್ಕೆ ಇಬ್ರಾಹಿಂ ರೋಜಾ ಅಂತ ಹೆಸರಿಟ್ರು ನೋಡ್ರಿ ಇತಿಹಾಸ ಎಷ್ಟು ಸ್ವಾರಸ್ಯಕರ ಆಗೈತಿ ಅಂತೇಳಿ ಇಲ್ಲಿ ಬೇರೊಬ್ರಿಗೆ ಸಮಾಧಿ ಹೋಗಿ ತಾನು ಸಮಾಧಿ ಅಂತ ರಾಜ ಎರಡನೇ ಇಬ್ರಾಹಿಂ ಆತನ ಹೋಗಿ ಸಮಾಧಿ ಮಾಡಿದ್ಲು ತಾಜ್ ರೋಜಾ ಅದು ಮುಂದೆ ಏನಾಗ್ತಾ ಬಂತು ಅಂದರೆ ಇಬ್ರಾಹಿಂ ರೋಜಾ ಆಗಿ ಭಾಳಷ್ಟು ಪ್ರಸಿದ್ಧಿ ಆಯಿತು ಇದನ್ನು ಯಾವ ಕಲ್ಲಿಂದ ಕಟ್ಟಿಯಾರಂದರೆ ಬಿಜಾಪುರದಲ್ಲಿರ್ತಕ್ಕಂಥ ಕಪ್ಪು ಕಲ್ಲಿನಿಂದ ಏನಾಗೈತಿ ಅಂದ್ರೆ ಇದು ನಿರ್ಮಾಣ ಆಗೈತಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಏನು ಅಂತಂದಾಗ ಯಾವ ಕಟ್ಟಡದ ಒಂದು ಆಗೈತಿ ಅಂತಂದರೆ ಇವತ್ತಿನ ತಾಜ್ ಪ್ರೇರಣೆ ಆದಂಥ ಕಟ್ಟಡ ಇದು ತಾಜ್ ಮಹಲ್ ಕಟ್ಟಡಕ್ಕೆ ಪ್ರೇರಣೆಯಾದಂಥ ಕಟ್ಟಡ ಯಾವುದು ಅಂದರೆ ಇಬ್ರಾಹಿಂ ರೋಜಾ ಯಾಕಂದ್ರೆ ಅವನು ಕೂಡ ತನ್ನ ಹೆಂಡತಿಯ ಸಮಾಜ ಕಟ್ಟಬೇಕಂತೇಳಿ ಕಟ್ಟತ್ತಿದ್ದ ಆದರೆ ಆಗಲಿಲ್ಲ ಅದು ವಿಧಿ ವಿಧಿ ಆಗಲಿಲ್ಲ ಆದರೆ ಅದು ಯಾರಿಗೆ ಇನ್ಸ್ಪೈರ್ ಆಯಿತು ಅಂದರೆ ಶಹಜಾನ್ಗೆ ಇನ್ಸ್ಪೈರ್ ಆಗಿ ತಾಜ್ ಮಹಲ್ ನಿರ್ಮಾಣ ಮಾಡಿದ ಅನ್ನೋ ಒಬ್ಬ ಇತಿಹಾಸಕಾರ ಇದ್ದ ಕೆಸ್ಸಿನ್ ಈ ಕೆಸ್ಸಿನ್ ಅನ್ನೋ ಒಬ್ಬ ಇತಿಹಾಸಕಾರ ಈ ಇಬ್ರಾಹಿಂ ಏನಂತ ರೋಜ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತಾನೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತಾನೆ ಇನ್ನೊಂದು ಈ ಒಂದು ಇಬ್ರಾಹಿಂ ರೋಜಾದ ವಿಶೇಷತೆ ಏನು ಅಂದ್ರೆ ಪ್ರಪಂಚದ ಭಾರತದಲ್ಲಿ ಏಕೈಕ ರೋಜಾ ಇದು ಭಾರತದ ಏಕೈಕ ರೋಜಾ ಯಾವುದಂದರೆ ಇಬ್ರಾಹಿಂ ರೋಜಾ ಸರ್ ರೋಜಾ ಅಂದರೆ ಏನು ರೋಜಾ ಅಂದರೆ ಏನು ಅಂತಂದರೆ ಒಂದೇ ಮೈದಾನದಲ್ಲಿ ಅಂದರೆ ಒಂದೇ ಒಂದು ಸ್ಥಳದಲ್ಲಿ ಆ ಒಂದು ಮಸೀದಿಯ ಪಕ್ಕದಲ್ಲಿ ಸಮಾಧಿಯನ್ನು ಇಟ್ಟುಕೊಂಡು ಸುತ್ತಲೂ ಉದ್ಯಾನವನದಿಂದ ನಿರ್ಮಾಣವಾದಂಥ ಕಟ್ಟಡವನ್ನು ರೋಜಾ ಅಂತ ಕರಿತೀವಿ ಅಂದರೆ ಭಾರತದಲ್ಲಿ ಇದೊಂದೇ ಐತಿ ವ ಪಕ್ಕದಲ್ಲಿ ಸಮಾಧಿ ಪಕ್ಕದಲ್ಲಿ ಏನಂದ್ರೆ ಮಸೀದಿ ಸುತ್ತಲೂ ಉದ್ಯಾನವನ ಐತಿ ಅದಕ್ಕೆ ರೋಜಾ ಅಂತ ಕರಿತೀವಿ ಭಾರತದ ಏಕೈಕ ರೋಜಾ ಯಾವುದು ಅಂದರೆ ಇಬ್ರಾಹಿಂ ರೋಜಾ ಇದನ್ನು ಬಿಜಾಪುರದಲ್ಲಿ ಸ್ಥಳೀಯರು ಏನಂತ ಕರೀತಾರ ಅಂತಂದ್ರೆ ಜೋಡ್ ಗುಮ್ಮಟ್ ಅಂತ ಕರೀತಾರೆ ಗೋಳ್ ಗುಮ್ಮಟ್ ಬೇರೆ ಇದೇನಂದ್ರೆ ಜೋಡ್ ಗುಮ್ಮಟ್ ಅಂತ ಕರೀತಾರ ಇದೇನಂತಂದರೆ ಇಬ್ರಾಹಿಂ ರೋಜಾ ಅಂತ ಕರಿತೀವಿ ಈ ಇಬ್ರಾಹಿಂ ಆದಿಲ್ ಶಾಹಿ ಒಂದು ಕೃತಿಯನ್ನು ಬರೀತಾನೆ ಎಕ್ಸ್ಟ್ರಾ ಅಲ್ಲೇ ಬರ್ಕೋರು ಬರ್ಕೋಬೋದು ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಒಂದು ಕೃತಿಯನ್ನು ಬರೀತಾನೆ ಕಿತಾಬ್ ಎ ನವರಸ ಅಂತೇಳಿ ಇದೊಂದು ಸಂಗೀತದ ಕೃತಿ ಇದು ಹತ್ತೊಂಬತ್ತು ರಾಗಗಳು ಮತ್ತು ಐವತ್ತೊಂಬತ್ತು ಗೀತೆಗಳನ್ನು ಒಳಗೊಂಡಂತಹ ಕೃತಿಯಾಗಿದೆ ಈ ಕೃತಿ ಆರಂಭ ಮಾಡುವಾಗ ಗಣಪತಿಯ ಮತ್ತು ಸರಸ್ವತಿಯ ಮಂತ್ರಗಳಿಂದ ಆರಂಭ ಆಗಿರೋದ್ರಿಂದಾಗಿ ಈ ಎರಡನೇ ಇಬ್ರಾಹಿಂ ಆದಿಲ್ ಶಹಾಯನ್ನು ಏನಂತ ಕರಿತೀವಿ ಅಂದರೆ ಜಗದ್ಗುರು ಸುಲ್ತಾನ ಅಂತೇಳಿ ಕರಿತೀವಿ ಇದೇನಂದ್ರೆ ಈ ಒಂದು ಇಬ್ರಾಹಿಂ ರೋಜಾಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗೈತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಇಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನೂರ ಇಪ್ಪತ್ತಾರರ ಪ್ರಥಮ ಯುದ್ಧದಲ್ಲಿ ಬಾಬರ್ ಅವರು ಯಾರನ್ನು ಸೋಲಿಸಿದರು ಅಂತೇಳಿ ನಾನು ಮುಂಚೆ ಇದನ್ನು ಈ ಒಂದು ಸರ್ತಿ ಎಕ್ಸ್ಪ್ಲೇನ್ ಆಗಿತ್ತು ಆದರೂ ಕೂಡ ಬಂದೈತಿ ನೋಡೋಣ ಯಾರನ್ನು ಸೋಲಿಸಾರ ಒಂದು ರಾಣಾ ಸಂಗ್ರಾಮ್ ಸಿಂಗ್ ಅಲ್ಲ ದೌಲತ್ ಖಾನ್ ಅಲ್ಲ ಮೊಹಮ್ಮದ್ ಲೋಧಿ ಅಲ್ಲ ಇಬ್ರಾಹಿಂ ಲೋಧಿ ಎಸ್ ಇದೇ ಆನ್ಸರ್ ರಾಣಾ ಸಂಗ್ರಾಮ್ ಸಿಂಗ್ ದೌಲತ್ ಖಾನ್ ಏನು ಮಾಡ್ಯಾರ ಅಂದ್ರೆ ಬಾಬರ್ನನ್ನು ಅಫ್ಘಾನಿಸ್ತಾನವ್ರು ಕರ್ಕೊಂಡ್ಬಂದ್ರೆ ಇವರೇ ಇವರಿಬ್ರು ರಾಣ ಸಂಗ್ರಾಮ್ ಸಿಂಗ್ ಮತ್ತು ದೌಲತ್ ಖಾನ್ ಇನ್ನು ಮಹಮ್ಮದ್ ಲೋಧಿ ಯಾರು ಅಂದರೆ ಇಬ್ರಾಹಿಂ ಲೋಧಿಯ ದೂರದ ಸಂಬಂಧಿವ ಮಹಮ್ಮದ್ ಲೋಧಿ ಇನ್ನು ಬಾಬರೊಂದಿಗೆ ಯುದ್ಧ ಮಾಡೋಣ ಬಟ್ ಈ ಯುದ್ಧ ಅಲ್ಲ ಗೋಗ್ರಾ ಕಥ ಮತ್ತು ಘಾಗ್ರಾ ಕದನ ಅಂಥೇಳಿ ಹದಿನೈದುನೂರ ಇಪ್ಪತ್ತೊಂಬತ್ತರ ಮಾಡ್ತಾನ ಅದು ಬಾಬರ್ ಮಾಡಿದಂಥ ಕೊನೆಯ ಯುದ್ಧ ಆ ಯುದ್ಧದಲ್ಲಿ ಏನಪ್ಪ ಅಂದ್ರೆ ಮೊಹಮ್ಮದ್ ಲೋಧಿ ಯುದ್ಧ ಇಬ್ರಾಹಿಂ ಲೋಧಿಯೊಂದಿಗೆ ಯುದ್ಧವನ್ನು ಮಾಡಿದ ಅದೇ ಯಾವುದು ಅಂತಂದರೆ ಮೊದಲ ಪಾನಿಪತ್ ಕದನ ಒಂದು ಕಡೆ ಬಾಬರ್ ಇದನ್ನು ಲಾಸ್ಟ್ ಹೇಳಿದ್ದೆ ಒಂದು ಕಡೆ ಏನಂದರೆ ಇಬ್ರಾಹಿಂ ಲೋಧಿ ನೋಡ್ರಿ ಇಲ್ಲಿ ಬಾಬರ್ ಬರುವಾಗ ಎಂಟು ಸಾವಿರ ಸೈನಿಕರೊಂದಿಗೆ ಬಂದಿದ್ದ ಆಮೇಲೆ ಗಡಿ ಭಾಗದ ರಾಜರನ್ನು ಗೆದ್ದು ನಾಲ್ಕು ಸಾವಿರ ಸೈನಿಕರನ್ನು ತಗೊಂಡ ಆಮೇಲೆ ಏನಂತಂದರೆ ಒಟ್ಟು ಹನ್ನೆರಡು ಸಾವಿರ ಸೈನಿಕರಾದರು ಹನ್ನೆರಡು ಸಾವಿರ ಸೈನಿಕರೊಂದಿಗೆ ಮಾಡಿದಂಥ ಯುದ್ಧ ಯಾವುದು ಅಂತಂದರೆ ಮೊದಲ ಕದನ ಹದಿನೈದು ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದು ಇಲ್ಲಿ ಇಬ್ರಾಹಿಂ ಲೋಧಿ ಐವತ್ತು ಸಾವಿರ ಸೈನಿಕರನ್ನು ಒಗ್ಗೂಡಿಸಿದ್ದ ಇವ ಕೊನೆಯ ದೆಹಲಿ ಸುಲ್ತಾನ ರಾಜ ಅಂತೇಳಿ ಹೇಳ್ತೀವಿ ಇಲ್ಲೇನಾಯಿತು ಅಂತಂದರೆ ಈತ ಯುದ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಿರಂಗಿಯನ್ನು ಬಳಸಿದ ಮತ್ತು ತಲಗಾಮ ಯುದ್ಧ ನೀತಿ ತಲಗಾಮ ಯುದ್ಧ ನೀತಿಯನ್ನು ಬಳಸೋಣ ಈ ಬಾಬರ್ ಅನ್ನೋ ರಾಜ ಇಬ್ರಾಹಿಂ ಲೋಧಿಯೊಂದಿಗೆ ಯುದ್ಧವನ್ನು ಮಾಡಿದ ಯುದ್ಧ ಮಾಡುವಾಗ ಪಿರಂಗಿ ಬಳಸಿದ ನಮ್ಮ ಈ ಜನಕ್ಕೆ ಭಾರತೀಯ ಜನಕ್ಕೆ ಅದನ್ನೇ ಗೊತ್ತಿರಲಿಲ್ಲ ಇವೆಲ್ಲ ನೋಡು ಓಡುಂಟು ಯುದ್ಧದಾಗ ಏನಂತಂದರೆ ಪಿರಂಗಿ ಅಂದರೆ ಏನಂತ ಗೊತ್ತೇ ಇರಲಿಲ್ಲ ಪಿರಂಗಿಯನ್ನು ತಂದು ಏನು ಮಾಡಿದ ಅಂದರೆ ಪಿರಂಗಿನ ಹಾರಿಸಿದ ಒಂದು ಸರ್ತಿ ಒಂದು ಪಿರಂಗಿ ಹಾರಿತು ಅಂತಂದರೆ ಒಂದರಿಂದ ಎರಡು ಸಾವಿರ ಜನ ಸಾಯ್ತಿದ್ರಂತ ಆವಾಗ ಇನ್ನು ತಲಗಾಮ ಯುದ್ಧ ನೀತಿ ಇಲ್ಲಿ ಹನ್ನೆರಡು ಸಾವಿರ ಜನ ಅದ್ರ ಅಂದ್ರಲ್ಲ ಇಲ್ಲಿ ಆರು ಸಾವಿರ ಪ್ಲಸ್ ಆರು ಸಾವಿರ ಅಂತೇಳಿ ಎರಡು ಗುಂಪನ್ನು ಮಾಡಿದ್ದ ಈ ಮೊದಲ ಗುಂಪು ಐವತ್ತು ಸಾವಿರ ಜೊಂದಿಗೆ ಯುದ್ಧ ಮಾಡ್ತಿತ್ತು ಇನ್ನು ಉಳಿದಂಥ ಈ ಆರು ಸಾವಿರ ಗುಂಪು ಏನು ಮಾಡ್ತಿತ್ತು ಅಂದ್ರೆ ಈ ಐವತ್ತು ಸಾವಿರ ಜನರ ಹಿಂದೆ ಹೋಗಿ ಯುದ್ಧ ಮಾಡ್ತಿತ್ತು ಅಂದರೆ ಅವರು ಗೊತ್ತಿಲ್ಲದಂಗೆ ಗೊತ್ತಿತ್ತದ್ದು ನೋಡಿರಿ ಮುಂದೆ ಯುದ್ಧ ಮಾಡೋರು ಇವರು ಐವತ್ತು ಸಾವಿರ ಜೊತೆ ಇವ್ರು ಹಿಂದ್ ಹೋಗಿ ಆ ಐವತ್ತು ಸಾವಿರ ಜೊತೆಗೆ ಯುದ್ಧ ಮಾಡ್ತಿದ್ರು ಅವಾಗಿ ಭಾರತೀಯರಿಗೆ ಮುಂದೂ ಕೂಡ ವೈರಿಗಳು ಹಿಂದೂ ವೈರಿಗಳು ಯಾವ ಕಡೆ ಯುದ್ಧ ಮಾಡೋದಂತ ಅಂತ ಗೊತ್ತಾಗಲಿಲ್ಲ ಕನ್ಫ್ಯೂಸ್ ಆದರು ಅದಕ್ಕೋಸ್ಕರ ಮಾ ಇಬ್ರಾಹಿಂ ಲೋಧಿ ಏನಾದರೂ ಈ ಯುದ್ಧದಲ್ಲಿ ಸೋತ ಬಾಬರ್ ಗೆದ್ದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಆ ಸಾಮ್ರಾಜ್ಯವನ್ನು ಏನಂತ ಕರಿತೀವಿ ಅಂತಂದರೆ ಮೊಘಲ್ ಸಾಮ್ರಾಜ್ಯ ಅಂತ ಕರಿತೀವಿ ಯಾರೊಂದಿಗೆ ಯುದ್ಧ ಮಾಡೋಣ ಅಂದ್ರೆ ಇಬ್ರಾಹಿಂ ಲೋಧಿಯೊಂದಿಗೆ ಯುದ್ಧ ಮಾಡ್ಯಾನ ಇವು ಕೊನೆಯ ದೆಹಲಿ ಸುಲ್ತಾನರ ಸುಲ್ತಾನ ಇದೇನಂದರೆ ಈ ಪ್ರಶ್ನೆಗೆ ಉತ್ತರ ಎಂಟು ಇನ್ನು ಮುಂದಿನ ಒಂಬತ್ತನೇ ಪ್ರಶ್ನೆ ನೋಡೋದಾದರೆ ಬಾಬರ್ ನಾಮ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂತ ಕೇಳ್ಯಾರ ಒಬ್ಬ ಹುಮಾಯುನ್ ಅಲ್ಲ ಗುಲ್ಬುದ್ದಿನ್ ಬೆಗಮ್ ಅಲ್ಲ ಮೇಡಮ್ ಬ್ಯಾಬ್ರೀಜ್ ಅಲ್ಲ ಅಬ್ದುಲ್ ರಹೀಂ ಎಸ್ ಅಬ್ದುಲ್ ರಹೀಂ ಯಾವುದು ಕೃತಿ ಅದು ಬಾಬರ್ ನಾಮ ಇದು ಬಾಬರ್ ಬರೆದಂತ ಆಟೋಬಯೋಗ್ರಫಿ ತನ್ನ ಆತ್ಮಕಥನ ಬರ್ತಾನೆ ಬಾಬರ್ ಯಾವ ಭಾಷೆಯಲ್ಲಿ ಕೇಳ್ತಾರೆ ಚಗಟೈ ಟರ್ಕಿಶ್ ಚಗಟೈ ಟರ್ಕಿಶ್ ಭಾಷೆಯಲ್ಲಿ ಬರೆದಂತ ಕೃತಿ ಯಾವುದಂದ್ರೆ ಈ ಒಂದು ಬಾಬರ್ ನಾಮ ಈ ಬಾಬರ್ ನಾಮ ಕೃತಿಯನ್ನ ಏಷ್ಯಾದ ಅತ್ಯುನ್ನತ ಆತ್ಮಕಥನ ಅಂತ ಕರೀತಾರೆ ನೋಡ್ರಿ ಭಾರತದಲ್ಲ ಏಷ್ಯಾದ ಅತ್ಯುತ್ತಮ ಆತ್ಮಕಥನ ಅಂತ ಕರೀತಾರೆ ಈ ಒಂದು ಆತ್ಮಕಥನವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಚರ್ಟ ಚಕಟೆ ಟರ್ಕಿಷ್ ಭಾಷೆಯಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಅಬ್ದುಲ್ ರಹೀಂ ಅಂದರೆ ನಿಮ್ಮ ಉತ್ತರ ಏನಾಗಿತ್ತು ಅಂತ ಗೊತ್ತಾಗೈತಿ ಈಗ ಅಬ್ದುಲ್ ರಹೀಂ ಪರ್ಷಿಯನ್ ಭಾಷೆಗೆ ಇಲ್ಲಿ ಮೇಡಮ್ ಬ್ಯಾಬ್ರಿಜ್ ಅಂತ ಐತಿ ಈ ಮೇಡಮ್ ಬ್ಯಾಬ್ರಿಜ್ ಏನು ಅಂತಂದಾಗ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದವರು ನೋಡ್ರಿ ಇಂಗ್ಲೀಷ್ ಭಾಷೆಗೆ ಭಾಷೆ ಅಂತರಿಸಿದವರು ಮೇಡಮ್ ಬ್ಯಾಬ್ರಿಜ್ ತದನಂತರ ಅದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಅಬ್ದುಲ್ ರಹೀಂ ಇದೇನಂತಂದ್ರೆ ಈ ಕೃತಿಯಲ್ಲಿ ಹೇಳ್ತಾನೆ ಬಾಬರ್ ಭಾರತೀಯರು ಹಿಮಾಲಯವನ್ನು ಶಿವಾಲಿಕ್ ಅಂತ ಪೂಜೆ ಮಾಡ್ತಾರೆ ಭಾರತೀಯರು ಗಣಿತಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಭಾರತೀಯ ನದಿಗಳು ವರ್ಷಪೂರ್ತಿ ತುಂಬಿ ಹರಿಯುತ್ತವೆ ಅಂಥೇಳಿ ಯಾರು ಅಂದ್ರೆ ಇಲ್ಲಿರ್ತಕ್ಕಂತಹ ಬಾಬರ್ ಹೇಳ್ತಾನೆ ತದನಂತರ ಏನು ಅಂತಂದಾಗ ಈ ಪ್ರಶ್ನೆಗೆ ಉತ್ತರ ಅಬ್ದುಲ್ ರಹೀಮ್ ಏನಂದರೆ ಬಾಬರ್ ನಾಮ ಅಂತೇಳಿ ನೋಡ್ತೀವಿ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ನೋಡೋದಾದರೆ ಪೇಟಿಕೋಟ್ ಸರ್ಕಾರ ಅಥವಾ ಪರದಾ ಸರ್ಕಾರ ಯಾವ ಮೊಘಲ್ ಸುಲ್ತಾನ್ ಆಳ್ವಿಕೆಯಲ್ಲಿ ಜಾರಿಯಲ್ಲಿತ್ತು ಅಂತ ಕೇಳ್ಯಾರ ಓಕೆ ನೋಡೋಣ ಜಹಾಂಗೀರ್ನ ಆಸ್ಥಾನದಲ್ಲಿತ್ತ ಇಲ್ಲ ಶಹಜಾನ್ ಆಸ್ಥಾನದಲ್ಲಿತ್ತ ಇಲ್ಲ ಅಕ್ಬರ್ನ ಆಸ್ಥಾನದಲ್ಲಿತ್ತ ಇತ್ತು ಔರಂಗಜೇಬನ ಆಸ್ಥಾನದಲ್ಲಿ ಇಲ್ಲ ಹಂಗಂದ್ರೆ ಉತ್ತರ ಯಾವುದು ಅಕ್ಬರ್ನ ಆಸ್ಥಾನದಲ್ಲಿ ಇತ್ತು ಪೆಟ್ಟಿಕೋಟ್ ಸರ್ಕಾರ ಅಂದರೆ ಏನು ನೂರ ಐವತ್ತಾರು ಫೆಬ್ರವರಿ ತಿಂಗಳ ಹದಿನಾಲ್ಕನೇ ತಾರೀಕು ಪಂಜಾಬ್ನಲ್ಲಿ ಅಕ್ಬರ್ನಿಗೆ ಪಟ್ಟಾಭಿಷೇಕ ಆಯಿತು ಅಪ್ಪ ಕೂಡಲೇ ಸತ್ಕೂಡಲೇ ಏನು ಮಾಡಿದ್ರು ಅಂದರೆ ಪಂಜಾಬ್ನಲ್ಲಿ ಪಟ್ಟಾಭಿಷೇಕ ಮಾಡಿದರು ಪಟ್ಟಾಭಿಷೇಕ ಮಾಡಿ ಏನು ಮಾಡಿದ ಅಂದರೆ ಒಂದು ಪ ಒಂದು ಯುದ್ಧವನ್ನು ಮಾಡಿದ ಎರಡನೇ ಪಾನಿಪತ್ ಕದನ ಅಂತ ಕರಿತೀವಿ ಹದಿನೈದುನೂರ ಐವತ್ತಾರಕ್ಕ ಯಾರೊಂದಿಗೆ ಅಂದರೆ ಹೇಮು ಹೇಮಚಂದ್ರ ಹೇಮಚಂದ್ರ ವಿಕ್ರಮಾದಿತ್ಯನೊಂದಿಗೆ ಯುದ್ಧವನ್ನು ಮಾಡಿದ ಯುದ್ಧ ಮಾಡಿ ಬಂದು ಕೂಡಲೇನಪ್ಪ ಅಂದ್ರೆ ಇಲ್ಲೊಂದು ಸರ್ಕಾರ ಆರಂಭ ಆಯಿತು ಅದನ್ನು ಪೇಟಿಕೋಟ್ ಸರ್ಕಾರ ಅಥವಾ ಪರದಾ ಸರ್ಕಾರ ಅಂತ ಕರಿತೀವಿ ಇಲ್ಲಿ ಐತೆ ನೋಡ್ರಿ ಪೇಟಿಕೋಟ್ ಸರ್ಕಾರ ಅಥವಾ ಪರದಾ ಸರ್ಕಾರ ಎಲ್ಲಿಂದ ಎಲ್ಲಿವರೆಗೆ ಹದಿನೈದು ನೂರ ಐವತ್ತಾರರಿಂದ ಹದಿನೈದು ನೂರ ಅರವತ್ತೆರಡರವರೆಗೆ ಅಂದರೆ ಆರು ವರ್ಷಗಳ ಕಾಲ ನಡೆದಂಥ ಒಂದು ಸರ್ಕಾರ ಇದು ಇಲ್ಲಿ ಅಕ್ಬರ್ನ ಮಲತಾಯಿ ಏನು ಮಾಡಿದ್ಲು ಅಂದ್ರೆ ಈ ಆಡಳಿತವನ್ನು ಮಾಡಿದ್ಲು ಮಹಿಮ್ ಅನಗಾ ಅಂತೇಳಿ ಅಕ್ಬರ್ನ ಮಲತಾಯಿ ಇದನ್ನೇನು ಮಾಡಿದ್ಲು ಅಂದರೆ ಆಡಳಿತವನ್ನು ಮಾಡಿದ್ಲು ಈಕೆಗೊಬ್ಬ ಮಗ ಇದ್ದ ಅದಮ್ ಖಾನ್ ಚುನ್ಕ ಅದಮ್ ಖಾನ್ ಚುನ್ಕ ಅಂತೇಳಿ ಈಕೆಗೊಬ್ಬ ಮಗ ಇದ್ದ ಈ ಮಗನನ್ನು ತನ್ನ ರಾಜನ ಮಾಡಬೇಕು ಅಕ್ಬರ್ನ ಕೆಳಗಿಳಿಸ್ಬೇಕು ಅಂತ ಯಾರು ಅಂದ್ಕೊಂಡಿದ್ರು ಅಂದರೆ ಇಲ್ಲಿರ್ತಕ್ಕಂತಹ ಈ ಅಕ್ಬರ್ನ ಮಲತಾಯಿ ಅಂದ್ಕೊಂಡಿದ್ದು ಆ ಸುದ್ದಿ ಅಕ್ಬರ್ ಗೊತ್ತಾದ ಅಕ್ಬರ್ ಗೊತ್ತಾದಾಗ ಇನ್ನೊಂದು ಈ ಸ್ತ್ರೀ ಸರ್ಕಾರ ನಡೆಸಿದ್ದಕ್ಕಾಗಿ ಇದನ್ನು ಪೇಟಿಕೋಟ ಅಥವಾ ಪರದಾ ಸರ್ಕಾರ ಅಂತ ಕರಿತೀವಿ ಒಂದು ಯಾವಾಗ ಈಕೆ ತನ್ನ ಮಗನನ್ನು ಅಧಿಕಾರಕ್ಕೆ ತರಬೇಕಂತ ಅನ್ಕೊಂಡಲ್ಲ ಆವಾಗ ಅಕ್ಬರ್ ಏನು ಮಾಡ್ತಾ ಬಂದ ಅಂದರೆ ಈಕೆ ವಿರುದ್ಧವೇ ಸಿಡಿದದ್ದ ಶೆಡ್ದೆದ್ದು ಅದಮ್ ಖಾನ್ ಚುನಖಾನ್ ಒಂದಿನ ಅರಮನೆಯ ಉತ್ತುಂಗ ಕರ್ಕೊಂಡು ಹೋಗಿ ತನ್ನ ಅರಮನೆಯಿಂದ ಕೆಳಗೆ ಕೆಡವಿ ಏನು ಮಾಡ್ತಾನೆ ಅಂದರೆ ತನ್ನ ಮಲ ಮಲ ಸಹೋದರನ ಸಾಯಿಸ್ತಾನೆ ಸಾಯಿಸಿ ಅಕ್ಬರ್ ಈ ಪೇಟಿಕೋಟ ಸರ್ಕಾರ ಅಥವಾ ಪರದಾ ಸರ್ಕಾರನ ಹದಿನೈದುನೂರ ಅರವತ್ತೆರಡಕ್ಕೆ ಸಂಪೂರ್ಣವಾಗಿ ಅವನತಿ ಮಾಡಿ ತನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಆರಂಭ ಮಾಡಿದ ಅಂತೇಳಿ ನೋಡ್ತೀವಿ ಯಾರ ಆಳ್ವಿಕೆಯಲ್ಲಿ ಅಂತಂದ್ರೆ ಈ ಪೇಟಿಕೋಡ್ ಸರ್ಕಾರ ಅಥವಾ ಪರದಾ ಸರ್ಕಾರ ಈ ಅಕ್ಬರ್ನ ಆಳ್ವಿಕೆಯಲ್ಲಿ ಇತ್ತು ಅಂತ ಹೇಳ್ತೀವಿ ಈ ಅಕ್ಬರ್ನ ಏನಂತ ಕರಿತೀವಿ ಅಂತಂದರೆ ಮೊಘಲರ ಅಣಕ್ಷರಸ್ಥ ಸುಲ್ತಾನ್ ಅಂತ ಕರಿತೀವಿ ನೋಡ್ರಿ ಅ ಅಣಕ್ಷರಸ್ಥ ಸುಲ್ತಾನ್ ಅಂತ ಕರಿತೀವಿ ತದನಂತರ ಈ ಅಕ್ಬರ್ ಉತ್ತರ ಪ್ರದೇಶ ಸಿಕಂದರ್ನಲ್ಲಿ ಈತನ ಸಮಾಧಿ ಆಗ್ತಾ ಬಂತು ಈತ ಭಾರತದ ರಾಷ್ಟ್ರೀಯ ಚಕ್ರವರ್ತಿ ಅಂತೇಳಿ ಜವಾಹರ್ಲಾಲ್ ನೆಹರೂರವರು ಕರೀತಾರೆ ತದನಂತರ ಬ್ರಿಟಿಷರು ಭಾರತಕ್ಕೆ ಬಂದಂಥ ಭಾರತದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಕ್ಬರಾಗಿದ್ದ ಅಂತೇಳಿ ನೋಡ್ತೀವಿ ಇದೇನು ಅಂತಂದಾಗ ಹತ್ತು ಪ್ರಶ್ನೆಗಳು ಮತ್ತು ಎಲ್ಲವೂ ಕೂಡ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಾ ಬಂದ್ವಿ ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ